ಅಲ್ಲಿಂದ ಯಾರು ಎಷ್ಟು ಇಟ್ಕೋಬೇಕು ಅಂತ ನಾನು ಕೇಳಿದ್ದು. ಆ ಕಡೆ ಹೋಗ್ಬೇಕು ಅಷ್ಟೇ. ಬಂದಿದ್ದೀನಿ ಬಾಬಿಡು ಮಗಳು. ಮುತ್ತಮ್ಮ ಆಧಾರಿದ್ದೀನಿ. ಮಾರಿಯಮ್ಮ ಬಂದಿದ್ದೀನಿ. ಜಾನಕಮ್ಮ ಬಂದಿದ್ದೀನಿ. ಕಮಲ ಬಂದಿದ್ದೀನಿ. ನಿನ್ ಮಾತೇ ಚೆನ್ನ, ನಿನ್ ಮುಖವೂ ಚೆನ್ನ, ನಿನ್ ದನಿಯೂ ಚೆನ್ನ, ನೀನಿರೋದು ನಮ್ಮ ಎಸ್ಟೇಟ್ಗೆ ಒಂದ್ ಚೆನ್ನ. ಜಾನಕಮ್ಮ ಬಂದಿದ್ದೀನಿ. ತಿಮ್ಮಮ್ಮ ಬಂದಿದ್ದೀನಿ. ಸಿದ್ದಮ್ಮ ಹಾಜರಿ. ಬಿಳ್ಳಮ್ಮ ಬಂದಿದ್ದೀನಿ. ಯಾರು ನೀನು? ನಿನ್ನ ಕೇಳ್ತಿರೋದು ಯಾರು ನೀನು? ಮಾತಾಡ ಬರೋಲ್ಲ. ಬೇಡ, ನಾನು ಏನಂದೆ
ಹೆಣ್ಮಕ್ಳು ಕಣ್ಣೀರು ಇಟ್ಟುಬಿಡ್ತು ಅಂದ್ರೆ ನನ್ನ ಕರಳು ಕಿತ್ತ ಬರುತ್ತೆ, ಕಿತ್ತ ಬರುತ್ತೆ. ನಿನಗೇನು ಬೇಕು? ಕೆಲಸ ಕೊಡ್ತೀನಿ, ಕೊಡ್ತೀನಿ. ಈ ಮೇಸ್ತ್ರಿ ಮನ್ನಣ್ಣ ಇರೋದೇ ನಿನ್ನಂತ ಸುಂದರವಾದ ಹೆಣ್ಣುಗಳಿಗೆ ಕೆಲಸ ಕೊಡೋದಕ್ಕೆ. ಅಲ್ಲ ಹುಡುಗಿ, ದಂತದ ಬೊಂಬೆ ಇದ್ದಾಗಿದೀಯಾ, ನೀನು ಕೂಲಿ ಕೆಲಸ ಮಾಡ್ತೀಯಾ? ಎರಡು ದಿವಸ ಆಯ್ತು. ಏನು ಊಟ ಮಾಡಿ? ಅಯ್ಯೋ ದೇವ್ರೆ, ಹಲ್ಲಿ ಜಿರಳೆ ಕಪ್ಪೆ ಇವಳಿಗೆಲ್ಲ ಆಹಾರ ಇಟ್ಟಿದೀಯಾ? ಇಂಥ ಸುಂದರವಾದ ಹೆಣ್ಣಿಗೆ ಉಪವಾಸ ಕೆಡಗಿದೆಯಲ್ಲೋ ನೀನು. ಆರಾಶೇಖ ಅಪ್ರಯೋಜಕ. ಯಾರು? ದೇವ್ರು. ನೀವೇನೋ ಅಂತಿದ್ದ. ನಾನು ಪ್ರಯೋಜಕ? ನಿನ್ನಂತ ಹೆಣ್ಣುಗಳನ್ನ ಕೈ ಬಿಡೋದೇ ಇಲ್ಲ. ಕೈ ಬಿಡಬೇಡಿ, ಕೆಲಸ ಕೊಡಿ. ಕೊಡ್ತೀನಿ, ಕೊಡ್ತೀನಿ. ನಿನ್ನ ಹೆಸರೇನು? ಮಾಲಾ. ಮಾಲಾ? ನಿಮ್ ತಂದೆ ಹೆಸರು? ಇಲ್ಲ. ನಿಮ್ ತಂದೆಗೆ ಹೆಸರೇ ಇಲ್ವಾ? ಇತ್ತು, ಅವರು ಇಲ್ಲ. ತಾಯಿ? ಅವರು ಇಲ್ಲ. ಅಕ್ಕ, ಅಣ್ಣ, ತಮ್ಮ? ಯಾರು ಇಲ್ಲ. ಈಗ ಸರಿ ಸಾಯ್ತು. ಇಂಥ ಎಸ್ಟೇಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಕ್ಕ, ಅಣ್ಣ, ತಂಗಿ ಯಾರು ಇರಬಾರ್ದು. ಕೊಡ್ತೀನಿ, ನಾನು ಕೊಡ್ತೀನಿ. ಹೊಡ್ಕೋಬೇಡಿ. ವೀರ ಏನ್ ಮೇತ್ರೆ? ಇವಳನ್ನು ಕರ್ಕೊಂಡು ಹೋಗಿ ಕಾಫಿ ತೋಟದಲ್ಲಿ ಬಿಡು. ಸುಲಭವಾದ ಕೆಲಸ ಕೊಡು. ಕೈ ನೋಯ್ಬಾರ್ದು, ಕಾಲಿಗೆ ಮುಳಿ ಚುಚ್ಚಬಾರ್ದು, ಮಾರನೇ ದಿವಸ ಕೆಲಸ ಚಕ್ಕರ್ ಹಾಕಬಾರ್ದು. ಅಂಥ ಕೆಲಸ ಕೊಡು. ಮಾಲಾ, ನಿಮ್ಮ ಜೊತೆಲಿ ಹೋಗು, ನಾನು ಅವಾಗ ಅವಾಗ ಬಂದು ನೋಡ್ಕೋತಾ ಇರ್ತೀನಿ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀನಾ? ಏನ್ ಅವಳು ನಂಗ್ ನುಂಗಂಗ್ ನೋಡ್ತಿದ್ಯಾ? ಲಂಗ ನೋಡ್ತಿದ್ದೆ. ಲಂಗ ನೋಡ್ತಿದ್ದೋ ಲಂಗ ಹಾಕೊಂಡಿರೋ ನೋಡ್ತಿದ್ದೋ? ಏನೇ ನಿನ್ನಂತ ರಂಬೆ ಉರುಷಿ ತಿಲೋತ್ತಮೆ ಮೇನ್ಕೆ ಇರೋವಾಗ ನಾನು ಇನ್ನೊಬ್ಳನ್ನ ಕಣ್ಣೆತ್ತಿ ನೋಡ್ತೀರಾ? ನಾನು ಏ ಪತ್ನಿ ವ್ರತ ಅಂಥದೇ ಒಂದು ಲಂಗ ನೀನು ಕೊಡ್ಸೋಣ ಅಂತಿದ್ದೆ. ನಂಗೆ ಲಂಗ ಬೇರೆ ಕೊಡಿಸ್ತೀಯಾ? ನೀ ಸೀರೆ ಅಲ್ವಾ, ಅಂಥ ಲಂಗದ ಕಲರ್ಲೆ ನಿಂಗೊಂದು ಸೀರೆ ಕೊಡಿಸ್ತೀನಿ. ಕರ್ಮಿನ್ ತಂದಿದೀಯಾ? ಕರ್ಮಿನ್ ಬೇರೆ ಕೇಳು. ಹೊಸ ಕೆಲ್ಸಕ್ ಬಂದಿದ್ದಾಳೆ, ನಿಮ್ ವಿಷಯ ಅವಳಿಗೆ ಇನ್ನೂ ಗೊತ್ತಿಲ್ಲ ಪಾಪ. ಏ ಹುಡುಗಿ, ಚಿಂತಾಣಿ ಅವ್ರು ಬಂದಾಗ ನಮಸ್ಕಾರ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ನಿನ್ಗೆ ಎವಡೇನಾ? ಇಲ್ಲ ಚಿಕ್ಕಣಿ. ಏ ಕೋಲಿ, ಕಿವಿ ಕೇಳಿಸಲ್ಲ ನಿನ್ಗೆ? ಕೇಳಿಸುತ್ತೆ. ನಾನು ಯಾರು ಅಂತ ಗೊತ್ತು ತಾನೆ? ಈಗ ತಾನೇ ಹೇಳಿದ್ರಲ್ಲ ಮೇಸ್ತ್ರಿ, ಚಿಕ್ಕದಣಿ ಅಂತ. ಚಿಕ್ಕದಣಿ ಅಂತ ಗೊತ್ತಿದ್ರು ಬೆನ್ ತೋರ್ಸ್ಕೊಂಡು ಮರ್ಯಾದೆ ಕೊಡದೆ ನಿಂತಿದ್ಯಾ? ನಾನು ಮರ್ಯಾದೆ ಕೊಡೋದು ದೊಡ್ಡದಣಿ ಒಬ್ಬರಿಗೆ. ಚಿಕ್ಕದಣಿ, ಪುಟಾಣಿ ದಣಿ, ಪುಟ್ಟ ದಣಿ, ಮರಿ ದಣಿ ಎಲ್ರಿಗೂ ಕೈ ಮುಕ್ಕೊಂಡು ನಿಂತ್ಕೊಳ್ಳಕ್ಕಲ್ಲ ನನಗೆ ಸಂಬಳ ಕೊಡೋದು. ಒಳ್ಳೊಳ್ಳೆ ಕುದುರೆ ಕೇಳಿಸ್ಬಿಟ್ಟು ಚಿಕ್ಕದಣಿ ಒಂದು ಆಪತ್ತೆ ಸಿಕ್ಕಾಕ್ಬಿಟ್ಲಲ್ಲಪ್ಪ. ಹಾಂ
ಚಿಕ್ಕದಣಿ, ನಿಮಗಿರೋದು ಒಂದೇ ತೋಟ, ನಮಗ್ ಕೆಲಸ ಮಾಡೋಕ್ಕೆ ಸಾವಿರಾರು ತೋಟ ಸಿಗುತ್ತೆ. ಇನ್ಮೇಲೆ ಕೂಲಿಯವ್ರನ್ನ ಕೀಳಾಗ್ ಕಾಣ್ಬೇಡಿ, ಅವರಿದ್ರೇನೆ ನೀವು ದಣಿ ಅನ್ಸ್ಕೊಳ್ಳೋದು. ಹಾಯ್ ಮರ್ಯಾದಿನ ಕುಡುಕ ಅಂತ ನಿಮ್ಮಣ್ಣ ನಮ್ಮಣ್ಣ ಕತ್ತಿ ದಾಸೆ ತಬ್ಬಿದ್ರು, ಈ ವೇಷ ಹಾಕೊಂಡು ಮತ್ತೆ ಅದೇ ಕೆಲಸ ಮಾಡ್ತಿದ್ಯಲ್ಲ. ಅದನ್ನ ನಾನು ಮರೀತೀನ, ನಮ್ಮಣ್ಣ ಅದ್ರ ಪರವಾಗಿಲ್ಲ, ಚಿಕ್ಕನಿಂದ ಎತ್ತು ಸಾಕದವನು. ಆದ್ರೆ ನಿಮ್ಮಣ್ಣ ನನ್ ಕತ್ತಿರದ ಆಚೆ ತಳ್ಳಿ ಅವಮಾನ ಮಾಡ್ದಲ್ಲ, ಮರೀತೀನಾ? ಇದು ನ್ಯಾಯನ ಧರ್ಮನ ಸಾರಾಯ ಅಲ್ಲ, ಹತ್ತು ಬಾಟ್ಲು ವ್ಯಸ್ತಿ ಕುಡಿದ್ರು ಮರಿಯಲ್ಲ. ಏನ್ ಮಾಡ್ತೀಯಾ? ನಾನೇನ್ ಮಾಡ್ತೀನಪ್ಪ, ಎಲ್ಲಾ ತೊರ ಸನ್ಯಾಸಿ ನಾನು, ಗುಳೋ ತಳಬೇಕಷ್ಟೇ. ಅಳು ಚೆನ್ನಗಳು ತಲೆ ಚಚ್ಕೊಂಡಳು. ಅಳ್ತೀನ ಅಳ್ತೀನಿ. ಅಲ್ಲ ಅಲ್ಲಿ ಹೋಗ್ತಾ ಬರ್ತಾ ಇದ್ದೀನಿ, ನನ್ನ ನೋಡ್ಕ ಗಮನಿಸ್ತಾ ಹೋಗ್ತಾ ಇದೆಯಲ್ಲ. ನಿನ್ ಕಡೆ ಯಾಕೆ ನೋಡ್ಬೇಕು ಕಮಲು? ನಿನ್ನ ಅಂದ ಚಂದ ಎಲ್ಲ ದಂಡವಾಗ್ತಾ ಇದೆ, ನಿನ್ ಯವನ ವ್ಯರ್ಥವಾಗೋದನ್ನ ನಾನು ಸೇರಿಸಲಾರೆ. ನಾಚಿಯಾಗಲ್ಲ ನಿಂಗೆ, ನಮ್ಮಪ್ಪನಿಗಾಗಿರೋಷ್ಟು ವಯಸ್ಸಾಗಿದೆ. ಶಿವಶಿವ ಶಿವಶಿವ ಶಿವಶಿವ, ಇದು ಪಿತ್ತಕ್ ಬಂದಿರೋ ನೆರೆ ಬಾಲ್ನೆರೆ. ಇನ್ನು ನಿನ್ನ ಮೇಲೆ ಮನಸ್ಸಿಟ್ಟು ಕೊರಗಿ 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 ಮುಖದ ಮೇಲೆ ಬಂದಿರೋ ಈ ಗೆರೆ ಕಮಲು. ನನ್ನ ಮನಸ್ಸು ನನ್ನ ವಯಸ್ಸು ಎಲ್ಲ ನಿಂತ ಸೇರ್ಕೊಂಡಿದ್ದೇನೆ. ಕಮಲ ಕಮಲು ಕಮ್ ಕಮಲ್ ಕಮೋ ಕಮೋ ಕಮಲ್ ಅಯ್ಯೋ, ಈ ಗಾಯನ ಹೀಗೆ ಬಿಟ್ಬಿಟ್ರೆ ಸಪ್ತಿಕ್ ಆಗ್ಬಿಡುತ್ತೆ. ಹೋ ಮೊದಲು ಔಷಧಿ ಹಾಕ್ಸೋಕು, ಹುಷಾರಾಗ ಕೆಲಸ ಮಾಡೋ. ಕೈ ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಪಾಪ, ಒಳ್ಳೆ ಹುಡುಗಿ ಚೆನ್ನಾಗಿ ಕೆಲಸ ಮಾಡ್ತಾಳೆ. ಅದು ಕೈ ಹಿಡ್ಕೊಂಡು ಪರೀಕ್ಷೆ ಮಾಡ್ತಿದ್ಯೋ? ನಮ್ಮ ಕೆಲಸಗಾರ ಯೋಗಕ್ಷೇಮ ನೋಡ್ಕೊಳ್ಳೋದು ನನ್ನ ಹೊಣೆ ಅಲ್ಲವೇ? ಹೌದು, ನಮ್ಮ ಮೇಸ್ತ್ರಿಗೆ ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ. ಹೌದೌದು, ಅದರಲ್ಲೂ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಅಂದ್ರೆ ತುಂಬಾ ಮಮತೆ. ಅದೇನೋ ಮನಸ್ಸು ಕರಗಿ ನೀರಾಗ ಹರಿದೋಗುತ್ತೆ. ಅವ್ರ ಕೈ ಚಾಚಿ ಕೆಲಸ ಕೇಳಿದ್ರೆ ಇಲ್ಲ ಅನ್ನೋದಿಲ್ಲ. ಹೌದೌದು, ಅವ್ರ ಕುಲ ಗೋತ್ರ ಏನೋ ವಿಚಾರಿಸಲ್ವೋ? ಹೌದೌದು. ಏನಿದ್ರೆ ಹೆಂಗಸರು ಮುಖ ನೋಡಿದ್ರೆ ಸಾಕು, ಮೂವತ್ತೆರಡು ಹಲ್ಲು ತೋರ್ಸ್ಕೊಂಡು ನಿಂತ್ಕೋತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಸಾರ್ ಸಾರ್ ಸಾರು ಇಲ್ಲ ಹುಳೇನೂ ಇಲ್ಲ, ಹೊಸ್ದಾಗ ಕೆಲ್ಸಕ್ಕೆ ಸೇರಿದಾಳಲ್ಲ ಹುಡುಗಿ, ಯಾರವಳು? ಯಾರು ಸಿಗ್ದಣ್ಣಿ? ನಾನು ಕೂತಿದ್ ಕುದುರೆನ ಕೆರಳಿಸಿ ಓಡಿಸಿದ್ಲ ಅವಳು. ಅವಳ ಅಪ್ಪ ಅಮ್ಮ ಯಾರು? ಎಲ್ಲಿಂದ ಬಂದಿದ್ದಾಳೆ? ಗೊತ್ತಿಲ್ವಲ್ಲ. ಗೊತ್ತಾಗ್ಬೇಕು. ಆಗ್ಲಿ ಸಿಗ್ದಣ್ಣಿ, ಇವತ್ತೇ ಆ ಹುಡುಗಿನ ಫಾಲೋ ಮಾಡಿ ಅವಳ ವಿಷಯ ಎಲ್ಲ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಗುಲಾಬಿ ಹೂ ಬೇಕಲ್ಲ ಗುಲಾಬಿ ಹೂ, ನಾಲ್ಕಣಿ ಎರಡು ಗುಲಾಬಿ ಹೂ, ಗುಲಾಬಿ ಹೂ ಗುಲಾಬಿ ಹೂ ಬೇಕಲ್ಲ ಗುಲಾಬಿ ಹೂ, ನಾಲ್ಕಣಿ ಎರಡು ಗುಲಾಬಿ ಹೂ. ನನ್ ಗುಲಾಬಿ ಹೂ
ನನ್ ಗುಲಾಬಿ ಹೂ ಕೂಲಿ ಅವಳ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಕೊಟ್ಟರು? ಅದೆಲ್ಲ ನಿನ್ಗೆ ಯಾಕೆ? ನನಗೆ ಯಾಕೆ? ನಾನು ಮೇಸ್ತ್ರಿ, ಇವೆಲ್ಲ ತಿಳ್ಕೋಬೇಕು. ಹೇಳ್ಬಿಡು ನಿನ್ ಜೀವನ ಚರಿತ್ರೆ ಎಲ್ಲ. ಯಾಕೆ ಯಾಕೆ? ನಮ್ಮ ಚಿಕ್ಕದಾನಿ ಇರೋ ಹತ್ರ ಹೇಳ್ಬೇಕು ನಾವು. ಹೇಳ್ಬಿಡು, ಮರ್ಯಾದೆ ಹೇಳ್ಬಿಡು. ಹೇಳಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೇಳ್ಬಿಡು. ಹೇಳಬೇಕಾ? ಹೇಳಬೇಕು. ಹೇಳ್ತೀನಿ ಮತ್ತೆ. ನಾನು ನಾನ್ ಯಾರು ಅಂತ ಗೊತ್ತಾಯ್ತಾನೆ? ಚಿಕ್ಕದಣ್ಣಿಗೆ ಏನ್ ಹೇಳ್ತೀಯ? ಏನು ಹೇಳಲ್ಲ. ಹೇಳಬೇಕು. ನಾನ್ ಅನಾಥೆ, ಬಡವೆ, ಬುಡ್ಸಲಿದ್ದೀನಿ ಅಂತ ಏನ್ ಹೇಳ್ತೀಯ? ಅನಾಥೆ, ಬಡವೆ, ಬುಡ್ಸಲಿದ್ದಾರಂತೆ. ನಿಜನ ಮೇಸ್ತ್ರಿ? ಹ್ಞೂ, ಅನಾಥಳಂತೆ, ಬಡವಳಂತೆ, ಗುಡಿಸಲಿದ್ದಾಳಂತೆ. ಏನಾಯ್ತು? ಯಾಕೆ ಟ್ರಬಲ್? ಯಾವಾಗಿಂದ? ಈಗ. ಹೋಗು ಹೋಗು, ಏನಾರು ಔಷಧಿ ತಗೋ ಹೋಗು. ಹ್ಞೂ ಚಿತ್ತಣ್ಣಿ, ಸೀದಾ ಹೋಗಿ ಕ್ವಾರ್ಟರ್ ಔಷಧಿ ಹಾಕೊಂಡ್ಬಿಡ್ತೀನಿ, ನಾವೆಲ್ಲ ಹೊರಟಾಗುತ್ತೆ. ಇನ್ನು ಸ್ವಲ್ಪ ಹೀಗೆ ಹೆದರಿಸಿದ್ರೆ ನನ್ನ ಎದೆ ಹೊಡೆದು ಜೀವನೇ ಹೊರಟೋಗ್ತಿತ್ತು. ಹಾಗೆಲ್ಲ ಹೋಗೋಗ್ಬಿಡ್ತೀನ, ಕಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಿತ್ತು. ಬಿಡ್ರಿ, ಅಯ್ಯೋ ಬಿಡ್ರಿ ಅಂದ್ರೆ. ನೋಡು ಯಾರಿದ್ದಾರೆ ಅಂತ. ನಾನು ಬಂದು ಸ್ವಲ್ಪ ಹೊತ್ತಾಯ್ತು. ಮನೆಗೆ ಬರ್ಲಿಲ್ಲ? ಪಾಪ, ಪುರ್ಸತ್ತಲ್ಲಿದೆ ಮನೆಗೆ ಬರಕ್ಕೆ. ಮನೇನೆ ಇಲ್ಲಿಗೆ ಬಂದ್ಬಿಟ್ಟಿದೆ. ಇನ್ ನಮ್ಮಿಬ್ರದ್ನ ಕೈಲಿ ಬರುತ್ತೆ ಅಲ್ವೇನ ಪಾಪು? ಹ್ಞೂ ಅಂತ ಮನೆಗೆ ಬಂದಿದ್ದೆ ಕಣ, ಇನ್ ಯಾರು ಇರ್ಲಿಲ್ಲ. ರಾಧಾ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಗೊತ್ತಾಯ್ತು. ಸುಮ್ಮನೆ ತಮಾಷೆ ಮಾಡೋಣ ಅಂತ ಡ್ರೈವರ್ ಅನ್ ಕೂರಿಸ್ಬಿಟ್ಟು ಬಂದ್ಬಿಟ್ಟೆ. ತಮಾಷೆ ಮಾಡಕ್ ಇದೇನ್ ಮನೆ ದಾರಿನ? ನಾನೇ ಕೃಷ್ಣ ತಕೊಂಡು ಹೋಗೋಣ ಅಂದೆ. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೆ. ನಿನಗ್ ಮದ್ವೆ ಆಗ್ಲಪ್ಪ, ಆ ಗೊತ್ತಾಗುತ್ತೆ. ನೋಡಿ ಅದಕ್ಕೆ, ನನ್ ಮದ್ವೆ ಆಗ್ಲಿ, ಮಕ್ಳಾಗ್ಲಿ, ಮೊಮ್ಮಕ್ಳಾಗ್ಲಿ, ಮೊದ್ಲು ಅಣ್ಣ ಅದಕ್ಕೆ, ಆಮೇಲೆ ಬಾಕಿ ವಿಷಯ. ಪಾಪು, ನಾನು ಚಿಕ್ಕಕ್ಕನ ಹಾಗೆ. ನೀನು ಚಿಕ್ಕಕ್ಕನ ಹಾಗ? ಸರಿ ಹೋಯ್ತು. ಏನಾಯ್ತು? ನಿಮ್ ಚಿಕ್ಕಪ್ಪ ಆಯ್ತು. ನೀವು ಆ ಜೀಪಲ್ ಬನ್ನಿ, ನಾವಿಬ್ರು ಇದ್ರಲ್ಲ ಬರ್ತೀವಿ. ನೋಡ್ರ ನಮ್ ಸ್ಥಿತಿನ ನೋಡಿಯಪ್ಪ, ನಾವು ಜೀಪಲ್ ಹೋಗೋಣ. ಚಿಕ್ಕಪ್ಪ ಬೇಗ ಬರ್ತೀರಾ, ಅಡಿಗೆ ತಣ್ಣಗಾಗುತ್ತೆ. ಅಲ್ಲಮ್ಮ, ಆ ಮೋಹನ ಟೂರಿಂದ ಬಂದಿದ್ದೇ ತಡ. ಅಣ್ಣ ತಮ್ಮಂದ್ರು ಇಬ್ರು ಕಂಠಸ್ಯ ಕಳಸ್ಯ ಮಾತಾಡಿದ್ದು ಮಾತಾಡಿದೆ. ಅದೇನಂತ ಮಾತಾಡ್ತಿದ್ದಾರೋ, ಅದೇನಂತ ಗಹನ ವಿಷಯವೋ ಆ ಶಿವನಿಗೆ ಗೊತ್ತು. ಹೊಟ್ಟೆ ಬೇರೆ ಹಸಿತಾ ಇದೆ. ಇದು ನಾನ್ ಕರಿತೀನಿ. ನೀನೋ ಕರಿಯಮ್ಮ, ಇದ್ರ ನಾನ್ ಕರೀಲೇನು? ಏನ್ ಮಾಮ, ಇವತ್ತೇನ್ ಧೈರ್ಯವಾಗಿ ಡೈನಿಂಗ್ ಹಾಲ್ ವರೆಗೂ ಬಂದ್ಬಿಟ್ಟೆ? ಆಸೆ ಇದ್ರಲ್ಲಿ ಅಡಕು ಎಲ್ಲಾ ಬಿಟ್ಟವನು, ಎಲ್ಲಿ ಬೇಕಾದ್ರೂ ಬರಬಹುದು.
ವೈರಾಗಿ ನೋಡ್ದೆ ಅಣ್ಣ, ಮಾಮ ಸರ್ವೇಶ್ವರ ವೈರಾಗ್ಯನ ಸಿಲ್ಕ್ ಜುಬ್ಬ ಸಿಲ್ಕ್ ಪೈಜಾಮ ಮಡಿ ಬಟ್ಟೆ ಕಣಯ್ಯ ಇದು. ಅಯ್ಯೋ ಆಮೇಲೆ ಮಾತಾಡಿ, ಮೊದ್ಲು ಊಟ ಮಾಡಿ. ನನಗೆ ಮೊದಲು ಬಡಸಮ್ಮ, ನನಗೆ ಹೊಟ್ಟೆ ಹಸಿವು ಜಾಸ್ತಿ. ಅಯ್ಯ ಇದು ನನ್ನ ತಟ್ಟೆ ಕಣಯ್ಯ. ಅಮ್ಮ ಇದು ಸಂಸಾರಿಗಳು ಮಾಡೋ ಊಟ, ಸನ್ಯಾಸಿಗಳು ಮಾಡೋ ಊಟ ಅಲ್ಲ. ಅದು ಗೊತ್ತು ಕಣಯ್ಯ ನನಗೆ, ಇನ್ನೆಷ್ಟು ದಿವಸ ಮಾಡ್ತೀನಿ ಈ ಊಟ? ಬರೋ ದೀಪಾವಳಿವರೆಗೂ ಮಾಡ್ತೀನಿ, ಆಮೇಲೆ ಇದ್ದೇ ಇದೆಯಲ್ಲ. ಏನು ನಾನ್ ವೆಜ್ಜಾ? ಶೇಷ ಶಿವ ಶಿವ, ಏನಯ್ಯ ನೀನು? ಸರ್ವಸಂಗ ಪರಿತ್ಯಾಗ ಮಾಡಿ ಕೈಯಲ್ಲಿ ಕಮಂಡಲ ಹಿಡಿದು ನಾನು ಹಿಮಾಚಲಕ್ಕೆ ಹೋಗ್ತೀನಿ. ಯಾಕೆ? ತಪಸ್ಸಿಗೆ. ಅಲ್ಲಿ ಸಿಗತ್ತ ಊಟ? ಸಿಗೋಲ್ಲ, ಬರೀ ಗಾಳಿ, ಎರಡು ಚಮಚ ನೀರು, ಮುಗಿದೋಯ್ತು, ಮೋಕ್ಷ ಸೇರ್ತೀನಿ. ಮಾಮ ಅಲ್ಲಿ ನಿಮಗ್ ಬೇಕಾಗಿರೋ ತೀರ್ಥ ಸಿಗಲ್ವಲ್ಲ. ನೋಡಿಯ ಹುಡುಗಾಟ ಹುಡುಗಾಟ ಹುಡುಗು ಆಸಕ್ಕೆ ಲಡ್ಡು ಸಿಕ್ಕಾಗ ಏನಮ್ಮ ಇದು ಬರೀ ತಟ್ಟೆ? ಇಲ್ಲ ಇವತ್ತಿನ ಸ್ವೀಟ್ ಮಾಡಿಲ್ವಾ? ಮಾಡಿದ್ದೀನಲ್ಲ ಜಾಮೂನು. ಇಲ್ಲೇ ಇಟ್ಟ ಪಾತ್ರ ಕಾಣಿಸ್ತಾ ಇಲ್ವಲ್ಲ ಇದೇನ್ಕಾಯಿ ಚಳ್ಕಾನೋ? ಇದೇನಯ್ಯ ಇದು? ಜಾಮೂನ್ ಆರೋಪ. ಗೆಡ್ಡೆ ಗೆಣಸು ಜೋಬಳ ಹಾಕೊಳ್ಳೋ ಸನ್ಯಾಸಿ ನಾನು? ಜಾಮೂನ್ ಜೋಬಳಗ್ ಹಾಕೊಳಗ್ ಹಾಕ್ತೇನೆ ನೋಡಯ್ಯ ನೋಡು. ಅದೇನ್ ತಿನ್ನಾ ಬೆಳ್ಳಿನ ಆಶೆ ಪಟ್ಟ ಅನ್ನಕ್ಕೆ ನಾನೇ ತಂದಿಲ್ಲ. ಯಾರು ಕದ್ದಿರ್ಬೋದು? ನನಗ್ ಗೊತ್ತು ಕಳ್ಳ ಯಾರು ಅಂತ. ಯಾರ? ನಾನು ಬನ್ನಿ ತೋರಿಸ್ತು ಬನ್ನಿ. ಅಲ್ಲ ಯಾರಪ್ಪ ಇವನು ಹೊಸ ಕಳ್ಳ? ಮೋನ ತಿನ್ನೋ ಪದಾರ್ಥ ಕಿತ್ಕೋಬಾರ್ದು. ಇನ್ನೇನು ವಿಷ ತಿಂತ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಜಾಮೂನ್ ವಿಷ ಅಂತ ಹೇಳೋ ಸುಧಾಕರ. ವಿಷ ಅಲ್ಲ ಮತ್ತೆ ಇನ್ನೇನು ಅಣ್ಣ? ಅದು ಡಾಕ್ಟರ್ ನಿನ್ ಸ್ವೀಟು ಸಾಲ್ಟು ತಿನ್ಬಾರ್ದು ಅಂತ ಹೇಳಿಲ್ಲ? ಸುಮ್ಮನೆ ಇರದೆ ಸಿಕ್ಕಿದೆಲ್ಲ ತಿಂದ್ಬಿಡು, ಗಿಡಿ ನಸ್ಬಂದು ಬಿದ್ದ್ಬಿಡು. ಮನೇಲಿ ಇರೋರೆಲ್ಲ ಬಾಯ್ ಬಿಡ್ಕೋತೀವಿ. ಈ ಮನೇಲಿ ನೆಮ್ಮದಿ ಅನ್ನೋದು ಬೇಡವೆ. ಆ ಡಾಕ್ಟರ್ಗೆ ಏನೋ ಗೊತ್ತು, ದೊಡ್ಡ ಸರ್ಜನ್ ಆಗಿ ಇವನ್ ನನ್ಗೆ ಒಳಗ್ ಬಂದ್ಬಿಟ್ಟ. ಹೋಗೋ ಸಾಧು, ನನ್ ಸರ್ಜನ್ ಅಂತ ಬೈತ್ಯ? ಬೇಗ ಸತ್ತೋಯ್ತ ಬೇಡಣ್ಣ. ಹೋಗ ಉಪ್ಪು ಸಿಹಿ ತಿಂದೆ ಬಾಯಿ ಕಟ್ಕೊಂಡು ನೂರು ವರ್ಷ ಬದುಕಿರೋ ಬದ್ದು ತಿನ್ನೋದೆಲ್ಲ ತಿಂದು ಬೇಗ ಸಾಯೋದ್ಮೇಲೂ ಗೊತ್ತಾ? ನೋಡಿ ಮಾವ, ಯಾಕೆ ಹೀಗೆ ಮಾತಾಡ್ತಿದ್ದಿ ಮಾವ? ನೀನ್ ಚೆನ್ನಾಗಿರ್ಬೇಕಂತ ತಾನೇ ನಾವು ಹೇಳ್ತಾ ಇರೋದು. ನೀನ್ ನೂರು ವರ್ಷ ಬದುಕಿರ್ಬೇಕು ಮಾವ, ನಮ್ ತಂದೆ ಸ್ಥಾನದಲ್ಲಿ ಇದ್ಕೊಂಡು ನಮ್ಗೆ ವಿವೇಕ ಹೇಳಬೇಕು. ಈ ಮನೆಗೆ ಇವಾಗ ನೀನೇ ಹಿರಿಯ ಮಾವ, ನೀನೇನಾದ್ರೂ ಹೋದ್ರೆ ನಮ್ಗೆ ಇನ್ಯಾರ ಇದ್ದಾರೆ ದಿಕ್ಕು? ನಮ್ಮನ್ನು ತಪ್ಪು ತಿಳ್ಕೊಬೇಡ ಮಾವ. ಬನ್ನಿ. ತಾತನ ಮೇಲೆ ಎಷ್ಟೊಂದು ಪ್ರೀತಿನಪ್ಪ ನಿನಗೆ. ಇಲ್ಲಪ್ಪ, ನಿಮ್ಮಪ್ಪ ನನ್ನ ಮೇಲೆ ಇಟ್ಟರು ಪ್ರೀತಿಗೆ ಆನಂದ ಪಡ್ತಾ ಇದ್ದೀನಪ್ಪ. ಬಿದ್ದು ಗಾಳಿಗೆ ಬಿದ್ದು ಹೋಗೋ ಮರ ಇದು. ತಿನ್ನಪ್ಪ ತಿನ್ ತಿನ್ ತಿನ್. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನಾನು ಹೇಳಿದ್ದಲ್ಲ ಅನಾಥಾಶ್ರಮದವರು ಇವರೇ ಸಾಹುಕಾರರೇ. 150 ಅನಾಥ ಮಕ್ಕಳಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಅವ್ರಿಗೆಲ್ಲ ಊಟ ವಿದ್ಯೆ ಬಟ್ಟೆ ಬರೆಯ ಒದಗಿಸ್ಬೇಕು ಅಂದರೆ ಎಷ್ಟು ಕಷ್ಟದ ಕೆಲಸ ಅಂತ ತಮಗೂ ತಿಳಿದಿದೆ. ನಿಮ್ಮಂಥ ಅವ್ರ ಸಹಕಾರದಿಂದಲೇ ಬದುಕಬೇಕು ನಮ್ಮ ಅನಾಥಾಶ್ರಮ. ಕೊಡೋದ್ರಲ್ಲಿ ಕರ್ಣ ಅಲ್ವಿ ನಮ್ಮ ಸಾಹುಕಾರರು. ದಾನ ಧರ್ಮ ಮಾಡೋ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ತಾಂಡವ ಆಡ್ತಿರ್ತಾಳೆ. ಸುಮ್ಮನೆ ಹೊಗಳಬೇಡಿ ಪೂಜಾರರೇ, ನನಗೆ ತೋಚಿದಷ್ಟು ಕೊಡ್ತಾ ಇದ್ದೀನಿ. ಅದ್ರಲ್ಲಿ ದೊಡ್ಡಸ್ತಿಗೆ ಏನು ಬಂತು? ತಗೊಳ್ಳಿ. ತುಂಬ ಸಹಾಯವಾಯ್ತು. ಅಣ್ಣ ಮಾಡೋದು ಒಂದ ಎರಡ ತಪ್ಪು. ಇವತ್ತು 30,000 ನುಂಗ್ದೆ, ನಾಳೆ 30 ಲಕ್ಷ ನುಂಗ್ತೀಯ. ಅಣ್ಣ ನನ್ ತಪ್ಪಾಯ್ತು ಅಣ್ಣ, ಇದೊಂದ್ ಸಾರಿ ನನ್ ಕ್ಷಮಿಸ್ಬಿಡ ಅಣ್ಣ. ಅಣ್ಣ ಅಣ್ಣ ಹುಡುಕನ ಮಾತ ನಂಬೇಡ. ಇದೇನ್ ಮೊದಲನೇ ಸಲ ನಾವ್ ಹೀಗ್ ಮಾಡಿದ್ದು ಅಲ್ಲ. ನನ್ ದುಡ್ಡು ಹಾಳಾಗ್ಲಿ, ಕಷ್ಟಪಟ್ಟು ದುಡಿಯೋ ಆ ಕೆಲ್ಸಗಾರ ದುಡ್ಡೆಲ್ಲ ನುಂಗಾಕಿದ್ಯಲ್ಲೋ, ನಮ್ಮ ಮರ್ಯಾದೆ ಏನಾಗ್ಬೇಕು? ಎಲ್ಲ ತುಂಬಿದೆ ನಿನ್ನಲ್ಲಿ ಮೋಸ ವಂಚನೆ ದಗ ಕುಡಿತ. ನಿನ್ ಒಳ್ಳೆ ಮನುಷ್ಯನಾಗ ಬಾ, ಈ ಮನೆಯಲ್ಲಿರು, ಅಲ್ಲಿವರೆಗೂ ಇಲ್ಲಿ ಕಾಲಿಡ್ಬೇಡ. ಲೈ ಇದು ನಮ್ಮ ಅಕ್ಕನ ಮನೆ ಕಣೋ, ನಾನು ಇಲ್ಲೇ ಇರ್ತೀನಿ. ಇದು ನಮ್ಮ ಅಕ್ಕನ ಸೊತ್ತು, ನನ್ನ ಗಣಾಟ ನೇನು ಯಾರು ಕುತ್ಕೇಳ್ತಾಳೆ? ಎಷ್ಟು ಅವಮಾನ ಮಾಡ್ದಲ್ಲ ನನಗೆ. ಇದಕ್ಕೆ ತಕ್ಕ ಪ್ರತೀಕಾರ ಮಾಡದೆ ಹೋದ್ರೆ ನಾವು ಸರ್ವೇಶನೇ ಅಲ್ಲ. ಏನ್ ಮಾಮ ಮುಖ ಒಳ್ಳೆ ಹರಳೆಣ್ಣೆ ಕುಡ್ದಾಗಿದ್ಯಲ್ಲ, ಪಾನಕ ಪೂಜೆಗೆ ಚಿಲ್ಲರೆ ಕಾಸು ಸಿಕ್ಲಿಲ್ವಾ? ಬಲಿ ಸಿದ್ಧವಾಗಿರೋ ಮೇಕೆಗೆ ಹಿಂದ್ಗಡೆ ನಿಂತಿರೋ ಕಟ್ಕ ಕಾಣ್ತಾನೇನು? ಕುತ್ತಿಗೆ ಮೇಲಿರೋ ಹಾರ ನೋಡಿ ಸಂತೋಷ ಪಡ್ತಾ ಇರತ್ತೆ, ಹಾಗಾಗಿದೆ ಸ್ಥಿತಿ.
ಏನ್ ಇವತ್ ಬಹಳ ಫಿಲಾಸಫಿ ಮಾತಾಡ್ತಿದ್ಯಲ್ಲ, ಏನ್ ಸಮಾಚಾರ? ನಾನು ಸರ್ವಸಂಗ ಪರಿತ್ಯಾಗಿ ನನಗೆ ಯಾಕೆ ಬೇಕಯ್ಯ ಇದೆಲ್ಲ? ಹೆಂಗಾದ್ರೆ ಹಾಳಾಗಿ ಹೋಗ್ಲಿ. ನೋಡ್ಮಮ್ಮ, ಬೆಂಕಿ ಹಚ್ಚಿ ತುಪ್ಪ ಸುರಿಬೇಡ, ಅದೇನ್ ಹೇಳ್ಬೇಕೋ ಹೇಳು. ನಾನು ಹೇಳಿದ್ರೆ ನೀನ್ ನಂಬೇಕಲ್ಲ. ಏನು ನಮ್ಮ ಅಣ್ಣನ ಮೇಲೆ ಚಾಡಿನ? ನೋಡಿದ್ಯಾ, ಹೇಳಕ್ ಮುಂಚೆನೆ ಎಷ್ಟು ಕೋಪ ಬರುತ್ತೆ. ಅಲ್ಲಯ್ಯ, ಅವನೇನ್ ಒಡಗುಟ್ಟಿದ ಅಣ್ಣ ಏನಯ್ಯ? ಸಾಧ್ಯವಿಲ್ಲ, ಇನ್ನು ಮುಂದೆ ನಾನು ಬಾಯಿ ಮುಚ್ಕೊಂಡ ಸಾಧ್ಯವಿಲ್ಲ. ನಿನ್ನ ಮಕ್ಕಳ ಮಗ ನಿನ್ ಸ್ವತ್ತೆಲ್ಲ ಹಾಳಾಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರುವಂತಿದ್ಯಾ? ಅಲ್ಲಯ್ಯ, ಅನಾಥಾಶ್ರಮ ಮಹಿಳಾ ಸಮಾಜದ ಬಂದವರಿಗೆಲ್ಲ ಬಾಜ್ ಬಾಜ್ ಕೊಡ್ತಾನಲ್ಲ, ಅವ್ರ ಅಪ್ಪನ ಮನೆ ಗಂಟೇನು? ನೀನೇನ್ ಮಹಾ ಕುಡಿಯಕ್ ನಮ್ಮನೆ ದುಡ್ಡು ಎಷ್ಟೋ ಹಾಳು ಮಾಡಿದ್ಯಾ, ದಾನ ಧರ್ಮ ಮಾಡಿದ್ರೆ ಕೊಟ್ಟವ್ರ ಕೊತ್ಯಾ? ಸತ್ಯ ಯಾವಾಗ್ಲೂ ಕಠೋರವಾಗಿರುತ್ತೆ, ಅದು ನಿನಗೆ ಅರ್ಥವಾಗಲ್ಲ. ಅಣ್ಣ ಅಣ್ಣ ತಾನೇನಿದ್ಯಾ, ಒಂದಲ್ಲ ಒಂದಿನ ಅವ್ನು ನಿನ್ ತಲೆ ಬಳಸಿ ಸೀಗಂದ ಹಚ್ಬಿಟ್ಟಾನ ಹುಷಾರ್. ಅಣ್ಣ ತಂದ್ರ ಮಧ್ಯೆ ತಂದಾಗ ನೋಡ್ತಿದ್ಯಾ? ನೋಡಪ್ಪ ಮೋಹನ, ನೀವಿಬ್ರು ಅಣ್ಣ ತಮ್ಮದ್ರು ಎಷ್ಟು ಅನ್ಯೋನ್ಯವಾಗಿದ್ದೀರಪ್ಪ, ಅದಕ್ಕೆ ಪರೀಕ್ಷೆ ಮಾಡೋಣ ಅಂತ. ಏನಯ್ಯ ನಿಮ್ಮಣ್ಣ ಬಂದವ್ರಿಗೆಲ್ಲ ಬಾಚ್ ಬಾಚ್ ಕೊಟ್ಬಿಡ್ತಾನೆ ಅಂತ ತಮಾಷೆಗಂದೆಪ್ಪ. ಬಡದ್ ಬಿಟ್ಟ ಬಡದ್ ಬಿಟ್ಟ, ನೀನೇನಾದ್ರು ಬರೋದು ಲೇಟ್ ಆಗಿದ್ರೆ ನೆಟ್ಟಗ್ ಮಲಗಿಸ್ಬಿಡ್ತಿದ್ದ ಕಣಪ್ಪ ನನ್ನ. ಗುಲಾಬಿ ಹೂಗಳು ನಾವೆಲ್ಲ, ಪ್ರೇಮದ ಪರಿಮಳ ತುಂಬಿದೆ ನಮ್ಮ ಒಡಲೆಲ್ಲ. ಮುಳ್ಳೇಲ್ಲದ ಗುಲಾಬಿ ಹೂಗಳು ನಾವೆಲ್ಲ, ಪ್ರೇಮದ ಪರಿಮಳ ತುಂಬಿದೆ ನಮ್ಮ ಒಡಲೆಲ್ಲ. ನಲಿದಿರುವ ಹರುಷದಲ್ಲಿ ನಗುತ್ತಿರುವ ಸಂಭ್ರಮದ ನಂದನವನವ ಮಾಡಿರುವ, ಮುಳ್ಳೇ ಇಲ್ಲದ ಗುಲಾಬಿ ಹೂಗಳು ನಾವೆಲ್ಲ, ಪ್ರೇಮದ ಪರಿಮಳ ತುಂಬಿದೆ ನಮ್ಮ ಒಡಲೆಲ್ಲ. ಸುಖವನ್ನು ಬಾಳಲಿ ಹೊಂದಿರುವ, ಮುಳ್ಳೇ ಇಲ್ಲದ ಗುಲಾಬಿ ಹೂಗಳು ನಾವೆಲ್ಲ, ಪ್ರೇಮದ ಪರಿಮಳ ತುಂಬಿದೆ ನಮ್ಮ ಒಡಲೆಲ್ಲ. ಮುಳ್ಳೇ ಇಲ್ಲದ ಗುಲಾಬಿ ಹೂಗಳು ನಾವೆಲ್ಲ, ಪ್ರೇಮದ ಪರಿಮಳ ತುಂಬಿದೆ ನಮ್ಮ ಒಡಲೆಲ್ಲ.
ಪ್ರೀತಿಗೆ, ಪ್ರೀತಿಗೆ ಕಮಲು ಪ್ರೀತಿಗೆ. ಇವತ್ತು ಟೆಂಟ್ನಾಗೆ ಯಾವ ಸಿನಿಮಾ ನಡೀತಿದೆ ಗೊತ್ತಾ? ಪ್ರೀತಿ ಮಾಡು ತಮಾಷೆ ನೋಡು, ಬರ್ತೀಯ ಬಂಗಾರಿ? ನಾನ್ ನಿಂಗೆ ಮಗಳಿದ್ದ ಹಾಗೆ ಬುಡ್ತನು ಬುಡ್ತನು. ನೀ ನನ್ ಪುಟ್ಟ ಎಂಟ ಇದ್ದಂಗೆ ತಕರಾರು ಮಾಡಬೇಡ ಬಾ ಚಿನ್ನ. ಕೆನ್ನೆನ ಅಷ್ಟು ಜೋರಾಗಿ ಸಾವ್ತಾರ ಚಿನ್ನ, ಕೆನ್ನೆನ ಹೆಂಗ್ ಸಾವರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ, ಕಲ್ತ್ಕೊ. ನಾನ್ ಯಾರು ಅಂತ ಗೊತ್ತ ತಾನೆ? ಇನ್ನೊಂದ್ಸಾರಿ ಹುಡುಗಿ ಸುದ್ದಿಗ್ ಬಂದ್ರೆ ಗ್ಯಾಸ್ ಹೊರಗ್ ಬಂದ್ಬಿಡ್ತೀನಿ. ಸತ್ಯವಾಗಿ ಹುಡುಗಿ ಸುದ್ದಿಗ್ ಹೋಗಲ್ಲ. ಏನು ಮನೆ ಹೆಸರು? ಕಮಲ. ನಿಂಗೆ ಯಾರು ಇಲ್ವಾ? ವಯಸ್ಸಾಗಿರೋ ನನ್ನ ತಾಯಿ, ಅವ್ರಿಗೆ ಕಣ್ಣು ಕಾಣಿಸಲ್ಲ, ಒಬ್ಬ ತಮ್ಮ ಓದ್ತಿದ್ದಾನೆ, ಅವರಿಗೋಸ್ಕರ ನಾನು ಈ ಕೆಲಸಕ್ಕೆ ಬರ್ತಾ ಇದ್ದೀನಿ. ಆ ಹಾಳಾದ ಮೇಸ್ತ್ರಿ ದಿನ ನನ್ನ ಕಾಡಿಸ್ತಾನೆ. ಅಳ್ಬೇಡ ಕಮಲ, ನಾನಿದ್ದೀನಿ. ಅಕ್ಕ ಬಾ ಕೆಲ್ಸಕ್ಕೆ ಹೋಗೋಣ. ಇವಾಗ ದಿವಸಕ್ಕೆ ನಾಲ್ಕು ಸಲ ದರ್ಶನ ಕೊಡ್ತಿದ್ದೀರಲ್ಲ, ಏನು ವಿಷಯ? ನಿಂದೊಳ್ಳೆ ಕಥೆ ಆಯ್ತಲ್ಲಯ್ಯ, ನಮ್ಮ ಎಸ್ಟೇಟು, ನಮ್ಮ ಕೆಲಸದವರು, ನಮ್ಮ ಕೆಲಸ ನೋಡ್ಕೊಳ್ಬಾರ್ದ? ಅದು ಸರಿ. ಬೆಲ್ಲ ಇದ್ ಕಡೆ ಇರುವೆ ಮುತ್ತೆ ಮುತ್ತೆ ತಗಳಿ. ಏನ್ ಕುಡಿದು ಬಂದಿದ್ಯಾ? ಇನ್ನು ಕತ್ಲೇನೆ ಆಗಿಲ್ಲ. ಇವೆಲ್ಲ ವಯಸ್ಸಿನಲ್ಲಿ ಮಾಮೂಲಿ. ನಾನು ಹಿಂಗೆ ನೋಡಿ 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 ನಮ್ಮ ಮೊನ್ನಿನ ಮದುವೆ ಆಗ್ಬಿಟ್ಟೆ. ಅಲ್ಲ, ನೀವೇ ನನ್ನ ಜುಜುಬಿ ಅಂತ ತಿಳ್ಕೊಂಬಿಟ್ರ. ನೀವು ಬಂದ ತಕ್ಷಣ ನಿಮ್ಮ ಕಣ್ಣು ಎಲ್ಲಿರುತ್ತೆ, ಏನ್ ಮಾಡ್ತೀರಾ, ಹೆಂಗ ಮಾಡ್ತೀರಾ, ಯಾರನ್ನ ನೋಡ್ತೀರಾ ಅಂತ ನಂಗೇನು ಗೊತ್ತಿಲ್ಲವಾ? ಮೇಸೆ ಬಂದಾಯ್ತು, ಮುಂದಿನ ಕೆಲಸ ಮಾಡಿ. ಮದುವೆಗೆ ಅವಳೇ ಇಲ್ಲ, ಮಗು ಹೆಸರು ಮುನ್ಸಾಮಿಂದಾಯ್ತಲ್ಲಯ್ಯ. ಯಾಕಿಲ್ಲ ದನಿ? ಅಲ್ಲಿಲ್ವಾ ನಿಮ್ ಗುಲಾಬಿ? ನಾನು ಅವತ್ತಿಂದ ಅವಳನ್ನ ನೋಡ್ತಾನೆ ಇದ್ದೀನಿ. ಅವಳೇ ಯಾಕೋ ಅಂತ ಇದ್ದಾಳಲ್ಲಯ್ಯ. ಕುದುರಿಸ್ಬೇಕು ದಣಿ, ಇಂಥ ಕೇಸ್ನ ಕುದುರಿಸ್ಬೇಕು. ನೀವು ನನ್ನ ಕುದುರಿಸ್ಬೇಕು. ಕೇಳ ಇಲ್ಲಿ, ನೀನ್ ಅವಳ ಹತ್ರ ಚೆನ್ನಾಗಿ ಮಾತಾಡ್ತೀಯ, ನನ್ನ ವಿಷಯ ಎಲ್ಲ ಅವಳ ಹತ್ರ ಹೇಳಿ, ಅವಳು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನಾಳೆ ಬೆಳಗ್ಗೆ ಬಂದು ನನಗೆ ಹೇಳ್ಬೇಕು. ದಳಿ ನನ್ನ ಕತ್ಲ ಕತ್ತರಿಸ್ಬೇಕಾದ್ರೆ ನಿಮ್ ಕೈ ಕೊಟ್ಬಿಡ್ತೀನಿ. ಈ ಕೆಲಸ ಮಾತ್ರ ನನಗೆ ಮೇಸ್ತ್ರಿ, ನಾಳೆ ಬೆಳಗ್ಗೆ ಅವ್ರಿಗೂ ಟೈಮ್ ಕೊಡ್ತೀನಿ. ಅವಳು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ ಬಂದು ಹೇಳಿಲ್ಲ ನಿನಗೆ, ಈ ತೋಟದಿಂದ ಗೇಟ್ ಪಾಸ್. ದಳಿ ದಳಿ ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ, ನಾನೇ ಗುಂಡಿ ತೋಡಿ ಅದ್ರೊಳಗೆ ನಾನೇ ಮಲಕ್ಕೊಂಡು ನನ್ನ ಮೇಲೆ ನಾನೇ ಮಣ್ಣು ಹಾಕೊಳ್ಳೋ ಸ್ಥಿತಿಗೆ ಬಂದು ಬಿಟ್ನಲ್ಲಪ್ಪ. ಗ್ಯಾಸ್ ಟ್ರಬಲ್, ಗ್ಯಾಸ್ ಟ್ರಬಲ್. ರಾಮ ಇನ್ನೊಂದು ಕ್ವಾರ್ಟರ್ ಹಾಕು. ಆರು ಕ್ವಾರ್ಟರ್ ಆಯ್ತಲ್ಲಣ್ಣ. ಆರು ಇಲ್ದಿದ್ದೆ ಅರವತ್ತ ಇಲ್ಲಿ. ಇವತ್ತು ನಾನು ಅದನ್ನು ಕುಡಿಬೇಕು, ಇಲ್ಲ ಅದು ನನಗೆ ಕುಡಿಬೇಕು. ಬೂಮ್ತೆ ಎಷ್ಟು ಕುಡಿಲಿ. ದುಡ್ಡು ನಾಳೆ ಕೊಡ್ತೀನಿ. ಚಿಕ್ಕದಣ್ಣಿ ಗೊತ್ತಿದೆಯಾ? ನಾನು ಹೋಗಿ ಅವಳು ಮಾತಾಡಿಸಲ. ನಿನ್ ಕರೆಕ್ಟ್, ನೀ ಕರೆಕ್ಟ್. ಕುಡಿಯಬೇಕು, ಕುಡಿದು ಬದುಕಬೇಕು, ಕುಡಿದು ಹೆಚ್ಚಾದ ಮೇಲೆ ರೋಡ್ನಲ್ಲಿ ಬೀಳಲೇಬೇಕು. ಚಿಕ್ಕದಣ್ಣಿ ಹುಡುಗಿ ಬೇಕಾದ್ರೆ ಅವರ ಹೋಗಿ ಕೇಳ್ಕೊಳ್ಳಿ. ಸೊಪ್ಪು ತಪ್ಪು ಸೊಪ್ಪು ಮಾಡ್ಬಿಟ್ಟೆ. ಕುಡಿದು ಮಾಡಿದಲ್ಲೇ ನೀನ್ ನೋಡಲ್ಲ ಅಂತೇಳಿ ನಿನ್ನೆ ನೋಡಕ್ ಬಂದ್ಬಿಟ್ಟೆ. ನಮ್ ಚಿಕ್ಕದಣಿಯವರು
ನಿನ್ ಪ್ರೀತಿ ಮಾಡಿದಾರಂತೆ, ಪ್ರೀತಿ ಮಾಡಿದಾರಂತೆ. ನಿನ್ಗೇನ್ ತಲೆಗಿಲ್ಲ ಕೆಟ್ಟಿದೆ ಹೆಂಗೆ? ಗೋಪ ಮಾಡ್ಕೋಬೇಡ, ಒಪ್ಪ. ನಮ್ ಸಿಗ್ದಣಿ ನಿನ್ ಮದ್ವೆ ಮಾಡ್ಕೊಳ್ತಾರಂತೆ, ನಿನ್ ಕಾಲಿ ಕಡ್ದಾರ. ಏನಿದು ನನ್ನ ಹೆಂಡತಿ ಕೈ ನೇಟಿದ್ದಾಗಿದೆಯಲ್ಲ. ನೀನ ನಿನ್ ಹೆಂಡತಿನ ಆ ಚಿಕ್ಕದಾಗಿ ಮದುವೆ ಮಾಡ್ಕೊಂತೀಯೋ? ಯಾ ನನ್ನ ಮಗ ಹೇಳಿದ್ದು ಮತ್ತ ನನ್ನನ್ನು ಕೂಗಿದೀಯ? ನಿನ್ನದೇ ಆದ ಕರೆದನು, ನಾನ್ ಕೂಗಿದ್ದು ದೇವರನ್ನ. ದೇವರನ್ನ ಕೂಗಿದ್ಯಾ? ದೇವರು ಈ ಕಾಲದಲ್ಲಿ ಬರೋಲ್ಲ, ಮನುಷ್ಯ ರೂಪೇಣ ದೈವಂ ಅಂತ ಮನುಷ್ಯ ರೂಪದಲ್ಲೇ ಬರ್ತಾರೆ. ಮನುಷ್ಯ ರೂಪ? ನನಗೂ ಮನುಷ್ಯ ರೂಪ ಇದೆ, ನಾನು ದೇವರೇನಾ? ಖಂಡಿತ ಅಲ್ಲ, ನೀನು ಪಿಶಾಚಿ. ಬದ್ಮಾಸ್, ಗಂಡಲ್ಲ ಪಿಶಾಚಿ ಅಂತೀಯ? ಗಂಡನ ನೀನು? ನೋಡಿ ಸ್ವಾಮಿ, ಈ ಚಂಡಲ ಹೇಳ್ತಾನೆ ಇವ್ರ ಚಿಕ್ಕದಣಿ ನನ್ನನ್ನು ಪ್ರೀತಿಸ್ತಾರಂತೆ, ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕಂತ. ಅಯ್ಯೋಯ್ಯೋ, ನಿನ್ನಲ್ವೇ ಅವ್ರಿಗಿನ್ನು ಅಂತ ಗ್ರಾಚಾರ ಬಂದಿಲ್ಲ. ನಮ್ಮ ಎಸ್ಟೇಟಲ್ಲಿ ಮಾಲ ಅಂತಿದ್ದಾರೆ ಅವಳ. ಅದ ವಿಷಯ? ಎಂಥ ಒಳ್ಳೆ ಮನ್ಸು. ಓ, ನನ್ನ ಹೋಗಿ ಕೇಳ್ಕೊಣ ಬಂದ್ರು, ಅವಳು ಇದ್ರೆ ಮದುವೆ ಮಾಡ್ಕೊಳ್ತೀನಿ ಅಂದ್ರು. ಕೇಳ್ಕೊಂಡ್ ಬರತ್ತಾನೆ? ಕೇಳ್ಕೊಂಬರಕ್ ನಾನೇನ್ ಮದುವೆ ತಿಳಿಯಲಿಲ್ಲ. ಅಯ್ಯೋ ಪಾಪಿ, ಅಷ್ಟ ದೊಡ್ಡ ಸಾವುಕಾರರು ಒಂದ್ ಬಡ ಹುಡುಗಿನ ಮದುವೆ ಮಾಡ್ಕೊಂತೀನಿ ಅಂದ್ರೆ ಸಂತೋಷ ಪಡೋದ್ ಬೇಡ್ವಾ? ಹಾಳಾಗೋಗು, ನಾಳೆ ಬೆಳಿಗ್ಗೆ ನಾನೇ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅವಳು. ಅವಳು ಮಾತಾಡ್ಸಕ್ ಹೋಗ್ಬೇಡ, ಅವಳು ಬಹಳ ಡೇಂಜರು, ಆಮೇಲೆ ನಿನ್ಗೂ ಗ್ಯಾಸ್ ಟ್ರಬಲ್ ಬರುತ್ತೆ. ಮಾಲಾನ ಪ್ರೀತಿಸ್ತಾನ? ಇಂಥ ಅನ್ಯಾಯ ನಾನೆಲ್ಲೂ ನೋಡಿಲ್ಲ. ದಿನ ಎಲ್ಲ ದುಡಿಯೋರ್ಗೆ ಇಷ್ಟೇನಾ ಸಂಬಳ ಕೊಡೋದು? ನಮ್ ಹಣೆಲ್ ಬರ್ದಿರೋದೇ ಅಷ್ಟು. ಹಣೆಲ್ಲ ಬರ್ದಿರುತ್ತೆ ಇಷ್ಟು ಸಂಬಳ ತಗೊಳ್ಳಿ ಅಂತ? ಕೊಟ್ಟಷ್ಟು ತಗೊಂಡು ಮೂಗೆತ್ನಾಗ ದುಡಿತಿದ್ದೀರಾ ನೋಡಿ, ಅದಕ್ಕೆ ಹೀಗೆ. ಅದಕ್ಕೇನ್ ಮಾಡ್ಬೇಕು ಅಂತೀಯ? ಸ್ಟ್ರೈಕ್ ಮಾಡಿ, ಸಂಬಳ ಜಾಸ್ತಿ ಮಾಡೋವರೆಗೂ ನಾವು ಕೆಲಸ ಮಾಡಲ್ಲ ಅಂತ. ಕೆಲಸದಿಂದ ತೆಗೆದು ಬಿಟ್ರೆ? ಕೆಲಸದಿಂದ ತೆಗೆಯೋದು ಅಷ್ಟು ಸುಲಭ ಅಲ್ಲಮ್ಮ. ನಾವೆಲ್ಲ ಒಂದಾಗಿ ನಿಂತ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ಬಹುದು. ಕಮಲ, ಮೇಸ್ತ್ರಿ ಈಗ ತಾನೇ ಹೊರಗೋದ? ಅವ್ನ್ ಹಾಳಾಗ್ ಹೋಗ್ಲಿ ಕಣೆ. ಮಾಲಾ ಅಂದ್ರೆ ಯಾರೇ? ಇವಳೇ ಮಾಲಾ ಅಕ್ಕ, ನಮ್ ಮೇಸ್ತ್ರಿ ಹೆಂಡತಿ. ಆಹ್, ಎಷ್ಟು ಮುದ್ದ ಕಾಣ್ತೀಯ ನನ್ ತಾಯಿ. ಅದಕ್ಕೆ ನಮ್ ಚಿಕ್ಕದಣಿಯವ್ರು ನಿನ್ ಇಷ್ಟಪಟ್ಟಿರೋದು. ಚಿಕ್ಕದಣ್ಣಿನಾ? ಹೌದು ಕಮಲ, ಇವಳು ಹೂ ಅಂದ್ರೆ ಮದ್ವೆ ಮಾಡ್ಕೊಳ್ತಾರಂತೆ. ಎಂಥ ಒಳ್ಳೆ ಕಡೆ ಸಂಬಂಧ. ನಿಮ್ ಜೊತೆ ಕೆಲಸ ಮಾಡೋ ಹೆಣ್ಣು ನಾಳೆ ಈ ತೋಟಕ್ಕೆ ಯಜಮಾನಿ ಆಗ್ತಾಳೆ ಅಂದ್ರೆ ಎಂತ ಭಾಗ್ಯ. ನೀನ್ ತುಂಬಾ ಅದೃಷ್ಟವಂತೆ ಕಣಮ್ಮ. ನನ್ ತುಂಬಾ ಅದೃಷ್ಟವಂತೆ. ಏನಯ್ಯ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು? ಅದೇನ್ ಸರಿಯಾಗಿ ಹೇಳು. ಮಾಲ ನಿಮ್ಮನ್ನ ಒಪ್ಕೊಂಬಿಟ್ಲ? ನಾನೆಂತ ಅದೃಷ್ಟವಂತ ಓದ್ಲದ್ದೆ. ಈಗೆಲ್ಲಿದ್ದಾಳೆ? ಪಂಪ್ ಹೌಸ್ ಅಲ್ಲಿ ಇದ್ದಾಳೆ. ಮಾಲ, ನೀ ನಿನ್ ಮೇಲೆ ಈ ಕೆಲಸ ಮಾಡ್ಬೇಡ. ಯಾಕೆ? ಕೂಲಿಯವ್ರು ಮಾಡ್ತಾರೆ. ನಾನು ಕೂಲಿಯೋಳ್ ತಾನೆ? ಅಲ್ಲ, ನೀ ನಮ್ಮ ಮನೆಗೆ ಸೊಸೆಯಾಗಿ ಬರೋಳು, ನನ್ನ ಕೈ ಹಿಡಿಯೋಳು, ನೀಲಾ ಎಸ್ಟೇಟ್ಗೆ ಯಜಮಾನಿ ಆಗೋಳು. ಚೆನ್ನಾಗಿದೆ.
ಯಾರಿ ಅದು? ಯಾರಿಲ್ಲ, ಹೋಗೋಣ ಬಾ. ಓಂ ನಮಃ ಶಿವಾಯ. ಯಾರ್ ನೀವು? ಸೃಷ್ಟಿಯ ಸಾವಿರಾರು ಜೀವಿಗಳಲ್ಲಿ ನಾನು ಓರ್ವನು ಈ ಜಗತ್ತಿನ. ಇಲ್ಗ್ಯಾಕ್ ಬಂದ್ರಿ? ಬಹಳ ಕಾಲ ಸತ್ಯವನ್ನು ಹುಡುಕುತ್ತಾ ಹೊರಟಿದ್ದೆ, ಅದು ಇಲ್ಲಿದೆ ಎಂದು ತಿಳಿದು ಇಲ್ಲಿಗೆ ಬಂದೆ. ಸತ್ಯ ಇಲ್ಲಿದ್ಯಾ? ಅಲ್ಲಿ ಇಲ್ಲಿ ಹುಡುಕಬೇಡ ಷೋಡಸಿ, ಅದು ನಿನ್ನಲ್ಲಿದೆ. ನನ್ನಲ್ಲಿದ್ಯಾ? ಹೌದು, ಗುಲಾಬಿ ಗಿಡಗಳನ್ನು ಹಾಳು ಮಾಡಿದ ಸತ್ಯ ನಿನ್ನಲ್ಲಿಲ್ಲದೆ. ಗುಲಾಬಿ ಗಿಡಗಳನ್ನ ನಾನು ಹಾಳು ಮಾಡಿದ್ನ? ನಿನ್ನ ಬೆರಳಿನ ಗುರುತುಗಳೇ ಹೇಳುತ್ತಿರುವುದಲ್ಲ, ಅದಕ್ಕೆ ಇಂಜೆಕ್ಷನ್ ಮಾಡಿಸಿದೇನು ಸೆಪ್ಟಿಕ್ ಆಗುತ್ತದೆ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಸುಮ್ಮನೆ ಹೋಗಲು ಬಂದವನಲ್ಲ, ಗುಲಾಬಿ ಗಿಡಗಳನ್ನು ಹಾಳು ಮಾಡಿದವಳು ನೀನೇ ಎಂದು ಮೋಹನನಿಗೆ ತಿಳಿಸಿ ಈ ಎಸ್ಟೇಟಿನಿಂದ ನಿನ್ನ ಹೊರಗೆ ಹಾಕಲು ಬಂದಿರುವನು. ಎಸ್ಟೇಟಿಂದ ಹೊರಗಡೆ ಕಳಿಸ್ತೀರಾ ಗುರುವರ್ಯರೇ? ಹೌದು ಷೋಡಶಿ. ತಪಸ್ವಿಗಳೇ, ಗುಲಾಬಿ ಗಿಡಗಳನ್ನ ಹಾಳು ಮಾಡಿದವ್ರು ಯಾರು? ಆ ಶಿವನಿಗೆ ಗೊತ್ತು. ಅಯ್ಯೋ, ಮೋಹನಿಗೆ ಹೇಳ್ತೀರಾ? ಆ ಶಿವನ ಆಣೆಗೂ ನಾನು ಹೇಳುವುದಿಲ್ಲ. ಇನ್ನೊಂದು ಸಾರಿ ನನ್ನ ತಂಟೆಗೆ ಏನಾದ್ರೂ ಬಂದ್ರೆ. ಅಯ್ಯೋ ಶಿವನೇ, ಬದುಕಿದೆ. ಸೆಟ್ಟೆಲ್ಲ ಸರಿಯಾಗಿ ಗುಡ್ಡ ಮಾಡಿ. ಮಾತಲ್ಲ, ಆಮೇಲೆ ಕೆಲಸ ಮಾಡಲಾಗ್ಲಿ. ಯಾಕ್ರು ಏನಾಯ್ತು? ಏನು ಆಗಿಲ್ಲ, ನನಗೆ ಗ್ಯಾಸ್ ಟ್ರಬಲ್, ಹಗಲೆಲ್ಲ ಮೇಯ್ತಾ ಇರಬೇಕು. ಮೇಯೋ ಸ್ವಲ್ಪ ಕಡಿಮೆ ಆಗ್ಬಿಟ್ರೆ ಹೀಗಾಗ್ಬಿಡುತ್ತೆ. ಅಯ್ಯೋ ಕರುಳು ಒಂದ್ರ ಮೇಲೆ ಹತ್ಕೊಂಡು ನುಲಿಯದಪ್ಪ. ಕರುಳು ನುಲಿಯತ್ತೆ ಅಲ್ವಾ? ಓಣದನ್ನು ನೋಡಿದ್ರೆ ನನಗಿಂತ ಸಖತ್ ಸೇವೆ ಆಗಿರ್ಬೇಕು ಇವನಿಗೆ. ಅಯ್ಯೋ ಗ್ಯಾಸ್ ಟ್ರಬಲ್ಲು, ಗ್ಯಾಸ್ ಟ್ರಬಲ್ಲು. Thank you.
ಇಷ್ಟೊತ್ತಿನಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ, ನಿದ್ರೆ ಬರ್ಲಿಲ್ಲ, ಅದಕ್ಕೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ. ನಡಿ ಹೋಗೋಣ. ಕೂಲಿ ಕೂಲಿ ಬಡವರು ಬಡವರು ಮಾಡೋ ಕೆಲಸ ಬಿಡ್ಬಿಡಿ. ಯಾವ ಗೊಂಬೆ ಹೊಡ್ಕೊತಾ ಇದ್ದೀರಾ? ಮೇಸ್ತ್ರಿಗೆ ಮೇಸ್ತ್ರಿಗೆ ದೊಡ್ಡ ಯಜಮಾನ್ರೆ ದೊಡ್ಡ ಯಜಮಾನ್ರೆ ದೊಡ್ಡ ಯಜಮಾನ್ರೆ ದೊಡ್ಡ ಯಜಮಾನ್ರೆ ದೊಡ್ಡ ಯಜಮಾನ್ರೆ. ಯಾಕೆ ಕೂಗು ಮಾಡ್ತಿದ್ಯಾ? ಎಲ್ಲಿ ಎಲ್ಲ ದೊಡ್ಡ ಯಜಮಾನ್? ಏನಾಯ್ತಯ್ಯ? ನೀವೇನೆ ದೊಡ್ಡ ಯಜಮಾನ್? ದೊಡ್ಡ ಯಜಮಾನ್ರೆ ಗಲಾಟೆ ಸ್ಟ್ರೈಕು ಮುಷ್ಕರ. ಸ್ಟ್ರೈಕು? ಹೌದು ಯಜಮಾನ್ರೆ, ದಿನಕ್ಕೆ 2 ರೂಪಾಯಿ ಕೂಲಿ ಹೆಚ್ಚಿಗೆ ಕೇಳ್ತಾ ಇದ್ದಾರೆ. ನಮ್ಮ ಸ್ಟೇಟ್ನಲ್ಲಿ 600 ಜನ ಕೆಲಸ ಮಾಡ್ತಾ ಇದ್ದಾರೆ. ದಿನಕ್ಕೆ 2 ರೂಪಾಯಿನಂತೆ 600 ಜನಕ್ಕೂ 1200 ರೂಪಾಯಿ ಆಯಿತು. ಕೊಡೋದಕ್ಕೆ ಸಾಧ್ಯನಾ? ಅದಕ್ಕೆ ಸಾಧ್ಯವಿಲ್ಲ ಅಂತ ನಾನೇ ಹೇಳಿಬಿಟ್ಟೆ. ಇದಕ್ಕೆಲ್ಲ ಯಾರ ಕಾರಣ? ಅದೇ ಏನಾಯ್ತು ಮಿತ್ರಿ? ಏನು ಅಲ್ಲ ಅಲ್ಲ ಅಲ್ಲ, ಯಜಮಾನ್ರೇ, ನಮ್ಮ ಎಸ್ಟೇಟಿಗೆ ಒಬ್ಳು ಮಾರಿ ಬಂದು ಸೇರ್ಕೊಂಬಿಟ್ಟಿದ್ದಾಳೆ. ಮಾರಿನ? ಮಾರಿ ಅಲ್ಲ, ಮಾಲ ಅಂತ. ಅವಳದೇ ಇಷ್ಟೊಂದೆಲ್ಲ ತರಲೆ, ಹಳಬ್ರನ್ನೆಲ್ಲ ಓಡಿಸ್ತೀವಿ, ಹೊಸಬ್ರನ್ನ ತಂದು ಇಟ್ಕೊಳ್ತೀವಿ ಅಂತಂದ್ರೆ ಅವಳು ಏನಿದ್ಲು ಗೊತ್ತಾ? ಹೊಸಬ್ರೇನಾದ್ರು ಬಂದ್ರೆ ಕೈ ಕಾಲು ಮುರಿತೀವಿ ಅಂತಾಳೆ. ಕೂಲಿ ಹುಡುಗಿಗೆ ಹೆದರ್ಕೊಂಡು ಓಡ್ ಬಂದ್ಯಾ? ನಾಚಿಕೆ ಆಗಲ್ಲ ನಿಂಗೆ? ಏನ್ ಮಾಡ್ತಿರ್ದಾನಿ, ಗ್ಯಾಸ್ ಟ್ರಬಲ್ಲು. ನಡಿ ನೋಡೋಣ ಬಾ. ನಾನ್ ನೋಡಕ್ ಹೋಗೋತಿಗೆ ಗ್ಯಾಸ್ ಟ್ರಬಲ್ ಆದ್ರು. ಏನ್ ಎಷ್ಟಾಯ್ತು ಅಂತ ತಿಳ್ಕೊಂಡಿದ್ರ? ಮಾರ್ಕೆಟ್ ಅಂತ ತಿಳ್ಕೊಂಡಿದ್ರ? ಈ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ನಮ್ಮ ದಣಿಗಳು ಕೆಲಸ ಕೊಟ್ಟಿದ್ದಾರೆ. ಕೆಲಸ ಮಾಡೋದು ಬಿಟ್ಟುಬಿಟ್ಟು ಸ್ಟ್ರೈಕ್ ಮಾಡ್ತೀರಾ? ಸ್ಟ್ರೈಕ್ ಯಾರು? ಇವ್ರ ಲೀಡರ್ ಇವಳೆ. ನಾನೇ ಯಜಮಾನ್ರೆ, ನಿಮ್ಮ ಎಸ್ಟೇಟ್ನಲ್ಲಿ ಕೂಲಿ ಮಾಡೋ ಕೆಲ್ಸಗಾರರು ನಾವು. ದಿನಕ್ಕೆ 2 ರೂಪಾಯಿ ಕೂಲಿ ಜಾಸ್ತಿ ಕೇಳ್ತಾ ಇದ್ದೀವಿ. 1 ಗಂಜಿ ಕುಡಿಯೋ ಬದಲು 2 ಹೊತ್ತು ಕುಡಿತೀವಿ. ಕೊಡಕ್ ಸಾಧ್ಯನಾ? ಮಿಸ್ತ್ರಿ, ಅವ್ರು ಕೇಳಿದ್ದ ದೀಸಲ ಕೊಟ್ಬಿಡು. ವೆರಿ ಗುಡ್ ಮಾರ್ನಿಂಗ್. ಇದೇನು ಈ ಕಡೆ? ಅರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಮಲ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡಿ. ಅದು ಇದು ಯಾವುದು? ನಾನು ನೀನು? ಹಾ. ನೀನು? ಹಾ. ನಾನು? ಹೌದು. ನಾನು ನೀವು? ನೀವು ನಾನು? ಕೆಲ್ಸಕ್ಕೆ ಟೈಮ್ ಆಯ್ತು, ಬರ್ತೀನಿ. ನಿಮಗಿರೋದು ಒಂದೇ ತೋಟ, ನಮಗ್ ಕೆಲಸ ಮಾಡೋಕೆ 1000 ತೋಟ ಸಿಗುತ್ತೆ. ಇನ್ಮೇಲೆ ಕೂಲಿಯವ್ರನ್ನ ಕೀಳಾಗ ಕಾಣ್ಬೇಡಿ. ನಾನು ನೀವು, ನೀವು ನಾನು. ಸುಧಾಕರ್, ಸುಧಾಕರ್. ಏನಪ್ಪ ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ವಲ್ಲ.
ತಿಂಡಿ ತಿನ್ನೋಕ್ ಬರ್ತೀಯಾ? ಬೇಡದ್ಕೆ, ನನ್ ಹೊಟ್ಟೆ ಹಸಿವಿಲ್ಲ. ಹಸಿವಿಲ್ಲ ಅಲ್ಲ, ದೇವ್ರ ತಲೆ ಮೇಲೆ ಹೂ ಬಿಡ್ದಿದ್ರು 9 ಗಂಟೆಗೆ ಸರಿಯಾಗಿ ತಿಂಡಿ ತಿಂತಿದ್ದೆ. ಈಗ ನೋಡಿದ್ರೆ ಹಸಿವೆ ಇಲ್ಲ ಅಂತೀಯಲ್ಲ. ಓಹೋ, ಮನಸ್ಸಲ್ಲಿ ಬೇರೊಬ್ರು ಕೂತಿರುವಾಗ ಹೊಟ್ಟೆ ಅಲ್ಲಿ ಜಾಗ ಇರುತ್ತಾ? ಮಮ್ಮ ಮನಸ್ಸಲ್ಲಿ ನೀವು ಅಣ್ಣ ಪಾಪು ಮಾಲ ಮಾಲ ಯಾವ ಮಾಲ? ನನ್ ಯಾವ ಮಾಲ ಗೊತ್ತಿಲ್ಲ. ಅದಕ್ಕೆ ನಿನ್ ಮನಸ್ಸಲ್ಲಿರೋ ಮಾಲ ಗೊತ್ತಿಲ್ಲ. ನನ್ಗೆಲ್ಲ ಗೊತ್ತಿದೆಪ್ಪ, ನೀನ್ ಯಾಕೆ 3 ಹೊತ್ತು ಮುತುವರ್ಜಿಯಿಂದ ಕೆಲ್ಸಗಾರ ಜೊತೆಲ್ಲೇ ಇರ್ತೀಯ, ಯಾಕೆ ಊಟ ನಿದ್ರೆ ಬಿಟ್ಟು ಚಿಂತೆ ಮಾಡ್ತಿರ್ತೀಯ. ಏನೋದ್ಕೆ ನೀವು ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಸತ್ಯವಾಗ್ಲೂ ಇದೆ. ನನ್ ಮೈದ ದೊಡ್ಡಸ್ತಿಗೆ ಆಡಂಬರ ಬಿಟ್ಟು ಒಂದು ಸಾಧಾರಣ ಹುಡುಗಿನ ಪ್ರೀತಿ ಮಾಡಿ ಮದುವೆ ಆಗಿ ಸಂತೋಷವಾಗಿರ್ತಾನನ್ನೋ ನಂಬಿಕೆ ನನಗಿದೆ. ಪ್ರೀತಿ ಮದ್ವೆ ನನ್ಗ್ಯಾಕದ್ಕೆ ಇಷ್ಟ ಬೇಗ ಮದ್ವೆ? ಚಿಕ್ಕ ಹುಡುಗ ನೋಡ್ಸ್ ಹಾಕ್ರ, ಮನಸ್ಸಲ್ಲೇ ಇಟ್ಕೊಂಡು ಕೊಡಗಿದ್ರೇನ್ ಪ್ರಯೋಜನ? ನನ್ನ ಹತ್ರ ಹೇಳೋಕು ಸಂಕೋಚನ? ಅರ್ಥ ಆಯ್ತು. ಆ ಹುಡುಗಿ ಹತ್ರ ಮಾತಾಡಿ ನಿಮ್ಮ ಅಣ್ಣನ ಒಪ್ಪಿಸುಂತ ತಾನೆ. ಇನ್ ಏನ್ ಯೋಚನೆ ಮಾಡ್ಬೇಡ, ಮುಂದಿನ ತಿಂಗಳು ಮದ್ವೆ, ಮುಂದಿನ ವರ್ಷ. ಅದು ಪುಟ್ಟ ಪಾಪ. ಪಾಪ ಏನಾದ್ರು ನೀವು ಸುಮ್ನೆ ತಮಾಷೆ ಮಾಡ್ತೀರ? ನಂಗೆ ಹೊಟ್ಟೆ ಹಸಿವಾಗ್ತಿದೆ, ಬರ್ತಿ ಬನ್ನಿಪ್ಪ. ಆಗ್ಲೇಬೇಕು. ಸುಮ್ನೆ ತಮಾಷೆ ಮಾಡ್ಬೇಡಿ, ಬನ್ನಿಪ್ಪ ನೀವು. ಬನ್ನಿ. ಅವಳೆ ಮಾಲ. ಆ ಮಾಲಂಗ್ ಒಳ್ಳೆ ಬುದ್ಧಿ ಕೊಡಪ್ಪ. ಮಾಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಓ, ಯಜಮಾನ್ ಹೆಂಡ್ತಿ, ಕೂಲಿಯವಳ ಹತ್ರ ಮಾತಾಡುವಂತದ್ದೇನಿದೆ? ಈಗ ನಾನು ಯಜಮಾನಿನಲ್ಲ, ನೀನು ಕೂಲಿಯವಳು ಅಲ್ಲ. ಅಲ್ಲ ಅಂದ ಮಾತ್ರಕ್ಕೆ ನಾನು ಯಜಮಾನಿ ಆಗೋಕ್ ಸಾಧ್ಯನಾ? ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತೀಯ. ಎಲ್ಲಿ ಬರ್ಬೋದಿದ್ಯ? ಏನೋ ನಿಮ್ಮಂತ ಅವ್ರ ಎದುರು ನಿಂತ್ಕೊಂಡು ಮಾತಾಡೋ ಅಷ್ಟು. ಅದಕ್ಕೆ ನಮ್ಮ ಸುಧಾಕರ ನಿನ್ನನ್ನು ಅಷ್ಟೊಂದು ಮೆಚ್ಕೊಂಡಿರೋದು. ಮೆಚ್ಕೊಳ್ಳೋ ಅಂತ ಗುಣ ನನ್ನಲ್ಲೇನಿಲ್ವಲ್ಲ. ನನಗೆ ಗೊತ್ತಲ್ಲ ನೀನ್ ತುಂಬಾ ಬುದ್ಧಿವಂತ ಅಂತ. ಒಳ್ಳೆ ಮಾತಾಡೋರೆಲ್ಲ ಗುಣವಂತರು ಅನ್ನೋದು ತಪ್ಪು. ಎಷ್ಟೋ ಜನ ಹಿತವಾಗಿ ಮಾತಾಡ್ಕೊಂಡೇ ಕತ್ಕೊಯ್ದು ಬಿಡ್ತಾರೆ. ಅಂಥವ್ರ ಸುದ್ದಿ ನಮ್ಗ್ಯಾಕೆ? ಸುತ್ತ ಮಾತಿನಿಂದ ಪ್ರಯೋಜನ ಇಲ್ಲ. ನೋಡ್ ಮಾಲ, ನಮ್ ಸುಧಾಕರ ನಿನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ನೀನು ಹೂ ಅನ್ನೋದಾದ್ರೆ ನನ್ನ ಒಪ್ಪಿಗೆ ಇರ್ಲಿ ಈ ಮದ್ವೆಗೆ. ನಿಮ್ ಯಜಮಾನ್ರು ಒಪ್ಕೊಂಡಿದಾರಾ? ಅವ್ನ ಒಪ್ಸೋ ಕೆಲ್ಸ ನನಗಿರ್ಲಿ. ಒಂದು ವೇಳೆ ಅವ್ರು ಬೇಡ ಅನ್ನೋದಾದ್ರೆ? ಅವ್ರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಒಂದೊಂದ್ಸಲ ನಮ್ ವಿಶ್ವಾಸ ನಂಬಿಕೆ ಎಲ್ಲ ತಲೆ ಕೆಳಕಾಕ್ ಹೋಗುತ್ತೆ. ಅವ್ರಿಗೆ ತಮ್ಮನ ಮೇಲೆ ಪ್ರಾಣ, ಅವನ ಆಸೆಗೆ ಯಾವತ್ತೂ ಅಡ್ಡಿ ಬರಲ್ಲ. ಗಂಡಸರ ಚಂಚಲ ಬುದ್ಧಿ ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಮ್ಮ ಯಜಮಾನ್ರ ವಿಷಯ ನಿನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಇಡೀ ಎಸ್ಟೇಟ್ ಹೇಳುತ್ತೆ. ಯಜಮಾನ್ರು ದೇವ್ರಂತವ್ರು ಅಂತ. ಇವತ್ತೆ ಅವ್ರ ಹತ್ರ ಮಾತಾಡ್ತೀನಿ, ಮುಂದಿನ ತಿಂಗಳ ನಿಮ್ಮಿಬ್ರು ಮದ್ವೆ ಬರ್ಲ. ಮದುವೆ ಮದುವೆ ನನಗ್ ಮದುವೆ. ಹೆಣ್ಣಿನ
ಸಾಧ್ಯವಿಲ್ಲ. ಯಾಕ್ರಿ, ಯಾಕ್ ಸಾಧ್ಯ? ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ ಅಷ್ಟೇ. ರಾಧಾ, ಈ ಪ್ರಶ್ನೆ ಮತ್ತೆ ಕೇಳಿ ನನ್ನ ತಲೆ ಕೆಡಿಸ್ಬೇಡ. ನೂರೆಂಟು ಆಸೆಯನ್ನೇ ತೋರಿಸಿ ನನ್ನ ಸಂತೋಷದಲ್ಲಿ ತೇಲಾಡಿಸಿ, ನೂರೆಂಟು ಆಸೆಯನ್ನೇ ತೋರಿಸಿ ನನ್ನ ಸಂತೋಷದಲ್ಲಿ ತೇಲಾಡಿಸಿ. ಹೃದಯದಿ ಬರೆದ ಒಲವಿನ ಕಥೆಯ ಮುಳ್ಳಲ್ಲಿ ಗೀಚುತ ತುಂಬುತ ವ್ಯಥೆಯ ಮದುವೆ ಎನ್ನುವೆಯ ಯಾರು ಯಾರಿಗೆ ಮದುವೆ, ಋತಿರಾಯ ಏತಕ್ಕೆ ಮದುವೆ, ಎದೆಯನ್ನು ಏತಕ್ಕೆ ಸುಡುವೆ, ಈ ವೇದನೆ ನಾ ತಾಳೆನೆ ನಿನಗೂ ನನ್ನಲ್ಲಿ ಚಲವೆ. ಯಾರು ಯಾರಿಗೆ ಮದುವೆ, ಏನ್ ಯಜಮಾನ್ರು ಇಷ್ಟ ಹೊತ್ತಿನಲ್ಲಿ ಇಷ್ಟು ದೂರ? ಬದುಕಿರೋದ್ನ ಕಂಡು ಸಂಕಟ ಆಗ್ತಿದ್ಯಾ? ಅಮ್ಮ ಮಗು. ಓಹೋ, ಇವತ್ತು ಜ್ಞಾಪಕ ಬರ್ತಿದ್ಯಾ? ನಿಮ್ಮಂಥವ್ರ ಮಗು ಅನ್ನಿಸ್ಕೊಳ್ಳೋದ್ ಬೇಡ ಅಂತ ಸತ್ತೋಯ್ತು. ಅಯ್ಯಯ್ಯೋ, ಆಮೇಲೇನಿತ್ತು? ಆಗೋದೇನು, ಗಲಾಟೆ ಕೇಳಿ ಜನ ಸೇರಿದ್ರಂತೆ. ಮೊದಲೇ ತಲೆ ಹರಟೆ ಹೆಣ್ಣದು, ಅಷ್ಟು ಜನಗಳ ಮುಂದೆ ನಮ್ಮ ದೊಡ್ಡ ದೊಡ್ಡಗಳಿಗೆ ಬೈದು ಅವಮಾನ ಮಾಡಿದ್ರಂತೆ. ಕಾಲ ಕೆಟ್ಟೋಯ್ತು, ತಮ್ಮ ಮದುವೆ ಮಾಡ್ಕೋಬೇಕು ಅಂತಿದ್ದ ಹೆಣ್ಣನ ಮೇಲೆ ಅಣ್ಣ ಕಣ್ಣ ಹಾಕೋದ? ಅಯ್ಯೋ, ನಮ್ಮ ದೊಡ್ಡನೆ ಇಂತ ಕೆಲಸ ಮಾಡ್ಯಾರ ಏನಯ್ಯ ಮೇಸ್ತ್ರಿ? ಏನಯ್ಯ ಮೇಸ್ತ್ರಿ, ಎಲ್ಲರೂ ಗುಂಪು ಸೇರಿಸ್ಕೊಂಡು ಏನ್ ಗಹನವಾದ ವಿಷಯ ಮಾತಾಡ್ತಾ ಇದೆಯಲ್ಲ? ಏನೂ ಇಲ್ಲ, ನಿನ್ನ ಹತ್ರ ಹ್ಯಾಗ ಬಾಯ್ ಬಿಡಿಸ್ಬೇಕು ಅನ್ನೋದು ನನಗ್ ಗೊತ್ತು. ಏನ್ರಿ ಇಲ್ಲಿ ನೋಡಿ, ಇದು ನಮ್ ಗುಲಾಬಿ ಗಿಡಗಳ ಹತ್ರ ಬಿದ್ದಿತ್ತು. ನನ್ ಅನ್ಸುತ್ತೆ ನಮ್ ಗಿಡಗಳನ್ನ ಹಾಳು ಮಾಡಿದ್ರಲ್ಲ ಅವ್ರದೇ ಇರ್ಬೋದು. ಅಲ್ಲ, ಯಾರೇ ಆಗ್ಲಿ ಗುಲಾಬಿ ಹೂನ್ ಮೇಲೆ ಯಾಕೆ ಕೋಪ ಮಾಡ್ಕೋಬೇಕು? ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ ನಿನಗಾಗೆ ಕೇಳೆ ಓರತಿ, ನಿನಗಾಗೆ ಕೇಳೆ ಓರತಿ. Thank you.
ಕಣ್ಣಲ್ಲಿ ಕಾತರವೇನು ನಿನ್ನನು ಕಾಣುವ ಆತುರವೇನು ನನ್ನ ಕಣ್ಣಲ್ಲಿ ಕಾತರವೇನು ನಿನ್ನನು ಕಾಣುವ ಆತುರವೇನು ಆತುರ ತರುವ ಜೀವವು ಪ್ರಿಯದ ಮೇಲೀನು ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ನಿನಗಾಗಲೇ ಹೊರತಿ ನಿನಗಾಗ ಕೇಳೆ ಹೊರತಿ ಕಮಲಕ್ಕೆ ಸಾವು ಹೂವನು ಮರೆತರೆ ದುಂಬಿಗೆ ಸಾವು ನೀರನ್ನು ತೊರೆದರೆ ಕಮಲಕ್ಕೆ ಸಾವು ಹೂವನು ಮರೆತರೆ ದುಂಬಿಗೆ ಸಾವು ಕಾಣದೆ ಹೋದರೆ ಅರಕ್ಷಣ ನಿನ್ನ ಕಾಣದೆ ಮರುಕ್ಷಣ ಪ್ರಿಯತಮೆ ನನ್ನ ಸಾವು ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ನಿನಗಾಗೆ ಕೇಳೆ ಹೊರತಿ ನಿನಗಾಗೆ ಕೇಳೆ ಹೊರತಿ ಕಂಚನಾ, ಯಾಕೊಂಥರ ಇದೆಯಾ? ವೆಕೇಷನ್ ಬಂತು, ನಾವಿಬ್ರು ಬೇರೆ ಬೇರೆ ಆಗ್ತೀವಿ ಅಂತನಾ? ನಿನಗೊಬ್ಬಳಿಗೆ ಬೇಜಾರ, ನನಗಿಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಕಾಫಿ ಕೊಡಿ. ನಾವೀ ವೆಕೇಷನ್ನಲ್ಲಿ ರಿಸಲ್ಟ್ಸ್ ಬರೋ ಮುಂಚೆ ಹೈಕ್ ಮೇಲೆ ಹೋಗೋಣ. ನೀನು ಹೇಗಾದರೂ ಪಾಸ್ ಆಗ್ತೀಯಾ, ನಾನೇ ಆಮೇಲೆ ಹೇಗೆ ಮುಖ ತೋರಿಸೋದು ಅಂತೀನಿ. ಅಂಜನಾ, ಅಂಜನಾ, ಏನಾಯ್ತು ಅಂಜನಾ, ಏನಾಯ್ತು? ಮೋಹನ್, ನಾವು ದುಡುಕ್ಬಿಟ್ಟು ಅನ್ಸುತ್ತೆ. ನನ್ಗೆ ಯಾಕೂ ತುಂಬಾ ಭಯ ಆಗ್ತಿದೆ ಮೋಹನ್. ಅಂದ್ರೆ ಅದು ಅದು ಅದಕ್ಕೆ ಯಾಕೆ ಭಯ ಪಡ್ತೀಯಾ? ನಾವು ಈ ವೆಕೇಷನ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಿಡೋಣ. ನಾನು ಮಾವಂಗ್ ಹೇಳ್ತೀನಿ, ನೀನ್ ನಿನ್ ತಂದೆ ನೊಪ್ಸು. ಏನಂದ್ರೆ ಅವಿವೇಕಿ, ನಿನ್ನ ಊರ್ ಕಳಿಸಿದ್ದು ಓದೋದಕ್ಕೆ. ಯಾವನು ಆನಮದೇನ ಪ್ರೀತಿಸೋಕಲ್ಲ. ಅವ್ರು ತುಂಬಾ ಒಳ್ಳೆಯವರಪ್ಪ. ಮುಚ್ಚು ಬಾಯ್. ನಾನು ಅವ್ರನ್ನ ಮನಸಾರ ಪ್ರೀತಿಸ್ತೀನಿ. ಪ್ರೀತಿಸ್ತೀಯಾ? ಇದ್ಯಾರ ಸಮಾಧಿ ಗೊತ್ತಾ? ನಿಮ್ಮಕ್ಕ ಸುಜಾತಂದು. ಆಗ ನೀನಿನ್ನು ಚಿಕ್ಕ ಹುಡುಗಿ, ನನ್ನ ಕಣ್ಣಿಗೆ ಮಣ್ಣರಿಸಿ ಯಾವನ್ನೋ ಪ್ರೀತಿಸಿದ್ಲು. ಜಾತಿಯಲ್ಲದ ಜಾತಿಯನ್ನ ಮದುವೆಯಾಗಿ ನಮ್ಮ ವಂಶಕ್ಕೆ ಮಸಿ ಹಚ್ಚೋದಕ್ಕೆ ನೋಡಿದ್ಲು. ಆಗ ಅವಳನ್ನ ಸಾಯಿಸಿ ಇಲ್ಲೇ ಸಮಾಧಿ ಮಾಡಿದೆ. ಯಾಕೆ ಗೊತ್ತಾ? ಇನ್ನು ಮುಂದೆ ನಮ್ಮ ವಂಶದಲ್ಲಿ ಯಾರು ಪ್ರೀತಿ ಪ್ರೇಮವನ್ನು ಹುಚ್ಚು ಬೀಳದೆ ಇರಲಿ ಅಂತ. ಅಪ್ಪ, ಅಕ್ಕನ ಕೊಂದವನು ನೀನೇನಾ? ಹೌದು, ಇನ್ನೊಂದ್ಸಾರಿ ಪ್ರೀತಿ ಪ್ರೇಮ ಅಂದ್ರೆ
ಇದರ ಪಕ್ಕದಲ್ಲಿ ನಿನ್ನ ಸಮಾಧಿನೇ ಇರುತ್ತೆ. ಜ್ಞಾಪಕ ಇರ್ಲಿ. ಅಲ್ಲ ಯಾರು? ಮೋಹನ್, ನಾನ್ ಕಾಂಚನ ಮಾತಾಡ್ತಿರೋದು. ಹಲೋ ಕಾಂಚನ, ಹೌ ಆರ್ ಯು? ನಮ್ ತಂದೆ, ನಮ್ ತಂದೆ. ಕಾಂಚನ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ನನ್ನ ಕೊಂದು ಬಿಡ್ತೀನಿ ಅಂದ್ರು ಮೋಹನ್. ಈಗೇನಾದ್ರೂ ನೀವು ನನ್ನ ದೂರ ಮಾಡಿದ್ರೆ ನಾನು ಖಂಡಿತ ಬರ್ತೀರಲ್ಲ. ಕಾಂಚನ, ಡೋಂಟ್ ವರಿ, ನಾನಿದ್ದೀನಿ. ಈಗ್ಲೇನೆ ಹೊರಟು ಬನ್ನಿ. ಈಗ ಬೇಡ, ನಾಳೆ ಬನ್ನಿ. ನಾನು ನಮ್ ಊರಾಚೆ ಇರೋ ಮಂಟಪದ ಹತ್ರ ಕಾಯ್ತಾ ಇರ್ತೀನಿ. ಮತ್ತೆ ಬರ್ತೀನಿ. ಖಂಡಿತ ಬನ್ನಿ ಮೋಹನ್, ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಓಕೆ ಬರ್ತೀನಿ ನೋಡು, ನೀನು ಧೈರ್ಯವಾಗಿರು, ಗಾಬರಿ ಆಗ್ಬೇಡ, ನಾನು ಬಂದೇ ಬರ್ತೀನಿ. ಬರ್ತೀರಾ? ಬರ್ತೀರಾ? ಮೋಹನ್ ಇದ್ದಾರ? ಯಾರಮ್ಮ ನೀನು? ಕಾಂಚನ ಅಂತ. ಸ್ವಲ್ಪ ಮೋಹನ್ನ ಕರೀತೀರಾ? ಅವನಿಲ್ವಲ್ಲಮ್ಮ. ಎಲ್ಲಿ ಹೋಗಿದ್ದಾರೆ? ಹೆಂಡತಿನ ಕರ್ಕೊಂಡು ಬರಕ್ಕೆ ಅವರ ಅತ್ತೆ ಮನೆಗೆ ಹೋಗಿದ್ದಾನೆ. ಮೋಹನನ್ ಮದುವೆ ಆಗಿದ್ಯಾ? ಅವನ ಮದುವೆ ಆಗಿ 3 ವರ್ಷ ಆಯ್ತಮ್ಮ. ಒಂದ್ ಗಂಡು ಮಗುನೂ ಇದೆ. ¶¶
ಸಾಯ್ಬೇಕು ಅಂತಿದ್ದವಳು ನಾನು. ಆದ್ರೆ ಸತ್ತವಳು ಆ ಭಿಕ್ಷಿಗೆ. ಅಪಘಾತದಲ್ಲಿ ಅವಳು ಗುರ್ತು ಸಿಗದಾಗಿದ್ಲು. ನನ್ ಸೀರೆ ಉಟ್ಕೊಂಡಿದ್ರಿಂದ ಮತ್ತೆ ಅಲ್ಲಿ ನನ್ ಬಾಕ್ಸ್ ಬಿದ್ದಿದ್ರಿಂದ ನಾನೇ ಸತ್ಯ ಅಂತ ಎಲ್ರು ತಿಳ್ಕೊಂಡ್ರು. ಮುಂದೇನ್ ಮಾಡ್ಬೇಕು ಅಂತ ತಿಳಿದೆ ಹುಚ್ಚಿ ಹಾಗೆ ಊರೂರಲ್ದೆ. ಒಂದಿನ ನಮ್ ತಂದೆ ಸತ್ತೋದ್ರು ಅಂತ ತಿಳಿತು. ಅವ್ರು ಬಿಟ್ಟಿದ್ ಲಕ್ಷಾಂತರ ರೂಪಾಯಿ ಆಸ್ತಿ ಸಿಕ್ತು. ಆದ್ರೆ ನೆಮ್ಮದಿ ಸಿಗ್ಲಿಲ್ಲ, ಮನಃಶಾಂತಿ ಸಿಗ್ಲಿಲ್ಲ. ದಿನ ದಿನಕ್ಕೆ ನನ್ನ ಎದೆಯಲ್ಲಿ ಉರಿತಿದ್ದ ಕಿಚ್ಚು ಹೆಚ್ಚಾಯ್ತು. ನನಗ್ ದ್ರೋಹ ಮಾಡಿದ ಮೋಹನ ಮದುವೆಯಾಗಿ ಆನಂದವಾಗಿದ್ದಾನೆ ಅನ್ನೋ ತಿಳಿದು ನಾನು ಇಲ್ಲಿಗೆ ಬಂದೆ ಕಮಲ. ಸೇಡಿನ ದನಿ ನನ್ನ ರಕ್ತದ ಕಣ ಕಣದಲ್ಲೂ ಮಿಡಿತು. ಈಗ ನನ್ನ ಗುರಿ ಒಂದೇ ಕಮಲ, ನನಗ್ ಮೋಸ ಮಾಡಿದ ಆ ಮೃಗನ ಬೇಟೆ ಆಡೋದು, ಅವನ ನಿಜ ಸ್ವರೂಪನ ಎಲ್ರಿಗೂ ತಿಳಿಸೋದು, ಅವನ ಸುಖ ನಾಶ ಆಗ್ಬೇಕು, ಅವನ ಗೌರವ ಘನತೆ ಮಣ್ಣು ಪಾಲಾಗ್ಬೇಕು. ನನ್ನ ಹಾಗೆ ಅವನು ನಿರಾಶೆಯಿಂದ ನೊಂದು ಬೆಂದು ಕಣ್ಣೀರ್ನಲ್ಲಿ ಕೊಚ್ಚೋಗ್ಬೇಕು. ಆಗಲೇ ನನಗೆ ತೃಪ್ತಿ, ಆಗಲೇ ನನಗೆ ಶಾಂತಿ. ಕಾಲಿ ಹಾಕಿದವನಿಗೆ ಕಾರ್ ರಿಪೇರಿ ಮಾಡೋಕ್ಕೂ ಗೊತ್ತು ಅಂತ ಕಂಡಿದ್ದು ಈಗ್ಲೇ. ಅಂತೂ ನಿಮಗೆ ಜೀಪ್ ರಿಪೇರಿನು ಗೊತ್ತು? ಬರೀ ಜೀಪ್ ರಿಪೇರಿ ಮಾಡೋದೊಂದೇ ಅಲ್ಲ ಕಣೋ, ತಲೆನೂ ರಿಪೇರಿ ಮಾಡ್ತೀನಿ. ಸರ್ವವೂ ಗೊತ್ತು, ಗೊತ್ತಾದ್ಮೇಲೆ ಹೀಗಾಗಿದ್ದು. ಅದ್ ಸರಿ, ನೀನೆ ಈ ಕಡೆ ಹೊರಟೆ? ಇಲ್ಲ, ಚಿಕ್ಕದಾನಿಗಳನ್ನ ನೋಡೋಣ ಅಂತ ಹೊರಟಿದ್ದೆ. ಅವರೆಲ್ಲ ಯಾರು ಸಿಗ್ತಾರೆ ಈಗ? ಎರಡು ಗಂಟೆ ಅವ್ರು ಸಿಗೋದಿಲ್ಲ. ಅದೇನು? ಅವ್ರು ಸ್ನಾನ ಮಾಡೋದು, ಆನೆ ಜಲಕ್ರೀಡೆ ಆಡೋದು ಒಂದೇ. ಸ್ವಲ್ಪ ಪೆಟ್ರೋಲ್ ಬೇಕಿತ್ತಲ್ಲ. ಅಯ್ಯೋ ಶಿವನಿ, ನಾನೆಲ್ಲಿಂದ ತರಲಪ್ಪ ಪೆಟ್ರೋಲ್? ನಿನ್ನ ಹತ್ರ ಎಲ್ಲಿರುತ್ತಯ್ಯ? ಆ ಕಾರನ್ ಟ್ಯಾಂಕ್ ಅಲ್ಲಿದೆ, ಸ್ವಲ್ಪ ಈ ಪೈಪ್ ಹಾಕಿ ಹೇಳ್ಕೊಡ್ತೀನಿ. ಬೆಳಗಾಗಿದ್ ಕೆಲಸ ಇಲ್ಲ ಅಂತಿದೆ, ಇದೊಂದ್ ಕೆಲಸ ಕೊಟ್ಟರು. ಅರ್ಜೆಂಟ್ ಎಲ್ಲ ಹೋಗ್ಬೇಕಾಗಿದೆ. ಬನ್ನಿ ಬನ್ನಿ, ಒಳ್ಳೆ ಸ್ವಾಮಿಗಳ ಸಹವಾಸ. ಪೆಟ್ರೋಲ್ ಬರ್ತಾ ಇದೆಯಾ? ಬರ್ತಾ ಇದೆ. ಪೆಟ್ರೋಲ್ ಒಳ್ಳೆ ಸಾರ ರುಚಿ ಬರ್ತಾ ಇದೆಯಲ್ಲ. ಓಹೋ, ಇದು ಪೆಟ್ರೋಲ್ ಅಲ್ಲಿ ಓಡೋ ಗಾಡಿ ಅಲ್ಲ ಅಂತ ಕಾಣಿಸುತ್ತೆ. ಸಾರ ಎಲ್ಲಿ ಓಡೋ ಗಾಡಿ ಇರಬೇಕು, ಒಳ್ಳೆ ಮಜಾ. ಸೇರ್ಬಿಡುದು ಗುರು, ಈ ಗಾಡಿಲಿ ಪೆಟ್ರೋಲ್ ಇದೆಯಾ? ಇದೆ ಇದೆ. ಸಿಗೀತೀನಿ ಸರ್. ಮುಟ್ಬೇಡ, ಹೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು, ಪರ್ಮಿಷನ್ ಕೊಡ್ತೀನಿ. ನಿನ್ನ ತಂದೆ ಸಿದ್ಗುರು ಜತಂದ್ರಯ್ಯ, ನಿಮ್ಗಿಲ್ಲ ಅಂತೀನ ಕೇಳಿ, ಏನ್ ಬೇಕಾದ್ರು ಕೇಳಿ ಕೇಳಿ. ಅದೇ ಕಣಯ್ಯ, ದೊಡ್ಡದಣಿ ಮಾಲಾ ವಿಷಯ ಕೆಲಸದವ್ರ ಹತ್ರ ಮಾತಾಡ್ತಿದ್ಯಲ್ಲ. ಗೊತ್ತಿಲ್ವಾ ಗುರು? ದೊಡ್ಡದಣಿ ಮಾಲಾ ವಿಷಯ? ಅಯ್ಯೋ ಗುರು, ಒಂದೇ ಹೆಣ್ಣಿನ ಮೇಲೆ ಇಬ್ಬರು ಕಣ್ಣು. ನಮ್ ಚಿಕ್ಕದಣ್ಣಿ ಮಾಲನ್ನ ಮದುವೆ ಮಾಡ್ಕೋಬೇಕು ಅಂತ, ದೊಡ್ಡದಣ್ಣಿ ಅವಳನ್ನ ಸುಖ ಪಡ್ಬೇಕು ಅಂತ. ನಮ್ ಚಿಕ್ಕವರು ಅವ್ರ ರತ್ಗೆ ಕೈಯಲ್ಲಿ ಸಂಬಂಧ ಕೇಳ್ಕೊಳ್ಸಿದ್ರಂತೆ. ದೊಡ್ಡವರು ರಾತ್ರಿ ಹೊತ್ತು ಮೆಲ್ಲಿ ಮನೆ ಬಂದು ಹೋಗ್ತಾರಂತೆ. ನೋಡು, ಕುಡಿದವನು ಬಾಯಲ್ಲೇ ನಿಜ ಬರೋದು. ಕರೆಕ್ಟ್, ನೀಯತ್ತು ಅವ್ರಿಗೆ ಇರೋದು.
ಲೇಲೆ ರಾತ್ರಿ ದೊಡ್ಡದಣ್ಣಿ ಮಾಲ ಮನೆ ಬಂದಿರ್ಲಿಲ್ವಾ? ಮಾಲ ಅವರು ಮಂಗಳಾರತಿ ಮಾಡಿ ಕಳಿಸ್ಲಿಲ್ವಾ? ಕೌಂಟ್ರಲ್ ಕೊಂದು ಬಿಡ್ತೀನಿ ನಾನು. ಕೊಂದು ಬಿಡಿ, ಕೊಂದು ಬಿಡಿ. ನಂಬಿದ್ರೆ ನಿಮ್ಮ ಮಳ್ಳನ ದಬಾಯಿಸಿ ಮೆತ್ರಿ ಇರ್ಲಿ. ನೀನಿಗೆ ಹೋಗು. ನನ್ನಲ್ಲೇ ಕೇಳ್ತೀರಿ, ನನ್ನೇನು ಕುಡಿದಿದ್ದೀನ? ಪೆಟ್ರೋಲ್ ತೆಗಿಬೇಕು. ಪೆಟ್ರೋಲ್ ಕಳ್ಸ್ಕೊಡ್ತೀನಿ. ನಿಜ ಹೇಳಿದ್ರೆ ಒಡೆಯೋಗ್ ಬರ್ತಾರಲ್ಲ. ಅದೇ ಇವನು ಬಾಯಿ ಏನೋ ಮುಚ್ಚಿಸಬಹುದು, ಊರಿನವ್ರ ಬಾಯಿ ಮುಚ್ಚಕ್ಕಾಗತ್ತೇನಯ್ಯ? ಅಮ್ಮ ನೀನ್ ಇವನ್ ಮಾತ ನಂಬ್ತೀಯ? ಅಯ್ಯೋ ದೇವರೇ, ಬೆಂಕಿ ಎದ್ದು ಹೊಗೆ ಆಡತ್ತೇನು? ನೀನೇ ಹೋಗಿ ಮಾಲ ಅನ್ನೋ ಮಾತು ಕೇಳು, ನಿಜ ಗೊತ್ತಾಗತ್ತೆ. ಸಾರಿ. ಆದ್ರೆ ಇವತ್ತು ನಾನು ನಿನ್ನ ಹತ್ರ ಮಾತಾಡ್ಲೇಬೇಕು, ನೀನು ಕೇಳಲೇಬೇಕು. ಏನು ನನ್ನ ನಿಮ್ಮ ಪ್ರೀತಿ ವಿಷಯ ತಾನೇ? ಆ ಪ್ರೀತಿನ ಹೀಗೆ ಹಂಗಿಸ್ಬೇಡ. ಇವತ್ತದು ನಿನಗೆ ಹಾಸ್ಯಾಸ್ಪದವಾಗಿ ಕಾಣಿಸ್ಬಹುದು, ಆದ್ರೆ ನಾನು ನಿನ್ನ ಪ್ರೀತಿಸಿದ್ದು ಸುಳ್ಳಲ್ಲ. ನನ್ನ ಪ್ರೀತಿನ ಮೋಹನ್ ಸಾಕು ನಿಲ್ಸಿ ನಿಮ್ ನಾಟಕ. ನಾಟಕ? ನೀನ್ ತಪ್ಪು ತೀರ್ಮಾನಕ್ಕೆ ಬಂದಿದ್ದೀಯಾ? ನಿನ್ನ ದುಡುಕಿನಿಂದ ಎಷ್ಟೊಂದು ಅನರ್ಥಗಳು ನಡೀತಾ ಇವೆ ನಿನಗೆ ಗೊತ್ತಿಲ್ಲ. ದಯವಿಟ್ಟು ಹೀಗೆ ಮಾಡಬೇಡ. ನೀನ್ ನನ್ನ ನಿಜಕ್ಕೂ ಪ್ರೀತಿಸಿದ ಮೋಹನ್, ಇವತ್ತೇ ಕೊನೆ. ಇನ್ನೊಂದ್ಸಲ ನನ್ನನ್ನು ಮಾತಾಡಿಸ್ಬೇಡಿ, ನನ್ನ ನೋಡೋಕ್ಕೂ ಪ್ರಯತ್ನ ಪಡಬೇಡಿ. ಮನೆಯೆಲ್ಲ ಸುತ್ತಾ ಇದೆ, ನಿಮ್ಗಳ ಮುಖ ನೋಡ್ತಾ ಇದ್ರೆ ನನ್ ತಲೆ ಸುತ್ತುತ್ತೆ. ಯಾಕೆ ಅಳ್ತಾ ಇದ್ದಾನೆ ರಾಧಾ? ಅರೆ ಏನ್ ಸುಧಾಕರ್, ಎಲ್ಲಿಗೆ ದಿಢೀರ್ನೇ ಪ್ರಯಾಣ? ಸುಡುಗಾಡ್ಗೆ. ಯಾಕೋ ಏನಾಯ್ತು? ಈಗಾಗಿರೋ ಸಾಲ್ದ, ಇನ್ನು ಏನಾಗ್ಬೇಕು? ಸುಧಾಕರ್, ನಿನ್ಗೇನಾದ್ರೂ ಅಸಮಾಧಾನ ಆಗಿದ್ರೆ ಬಾಯ್ ಬಿಟ್ಟು ಹೇಳಿ ಬಗೆಹರಿಸ್ಕೊ. ಕುರಿ ಮರಿ ತೋಳದ ಹತ್ರ ವಾದ ಮಾಡಕ್ಕಾಗತ್ತಾ? ಮಾಡಿದ್ರು ನ್ಯಾಯ ಸಿಗತ್ತಾ? ನಾನು ನಿನ್ನ ಪಾಲಿಗೆ ನೋಡು, ನಿನ್ನ ಹತ್ರ ಮಾತನಾಡಿ ಜಗಳ ಕಾಯ್ದು ನಾಳೆಗೆ ಹೊಲಸು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತಿನಿಂದ ಈ ಮನೆಯಲ್ಲಿ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಸುಧಾಕರ್, ಈ ಮನೆ ನಿಂದು, ಇಲ್ಲಿರೋ ಆಸ್ತಿ ಎಲ್ಲ ನಿನ್ ತಾಯಿಯವರ್ದು. ಇದನ್ನೆಲ್ಲ ಬಿಟ್ಟು ನೀನು ಹೋಗೋದ್ರಲ್ಲಿ ಅರ್ಥವಿಲ್ಲ. ಹೋಗ್ಬೇಕಾದವನು ನಾನಪ್ಪ. ಅದಾ ನಡಿ ಮೋಹನ್. ನಾನ್ ಸತ್ತಿಲ್ವೋ ಬದುಕಿದ್ದೀನೋ ಏನಾಯ್ತು ಹೇಳ್ರು? ಮನೆಗೆ ದೊಡ್ಡವನು ಅಂತ ನಾನಿನ್ನು ಉಸಿರಾಡ್ತಿರೋವಾಗ್ಲೇ ನೀವ್ ಹೀಗೆ ಸಂಬಂಧ ಮುರ್ಕೊಂಡು ಹೋಗ್ತಿದ್ದೀರಲ್ರು, ಇದೇನಾ ಇದೇನಾ ದೊಡ್ಡವ್ರಿಗೆ ನೀವು ಕೊಡೋ ಮರ್ಯಾದೆ? ಮಾವ, ಮನ್ಸಿಗೆ ಹಿತ ಇಲ್ಲದೆ ಸಂಬಂಧ ಅಂಟಿಸ್ಕೊಂಡ್ರೆ ನೆಮ್ಮದಿ ಸಿಗುತ್ತಾ? ನಾನಿಲ್ಲಿ ಇರ್ತೀನಿ ಅಂದ್ರೆ ಅವನ್ ಇಲ್ಲಿಂದ ಹೊರಟು ಹೋಗ್ತೀನಿ ಅಂತಾನೆ. ಅವನ ಮನೆಯಿಂದ ಅವನೇ ಹೊರಟು ಹೋಗೋದು ಯಾವ ನ್ಯಾಯ ನೀನೇ ಹೇಳು. ಸುಧಾಕರ, ಏನಾಯ್ತು ನಿಮ್ಗೆ? ಯಾಕೋ ಹೀಗೆ ಆಡ್ತಿದ್ದಿ? ಮಾವ, ಕಾರಣ ನೀವು ಕೇಳೋದು ಸರಿಯಲ್ಲ, ನಾನು ಹೇಳೋದು ಸರಿಯಲ್ಲ. ಅಯ್ಯೋ ಪಾಪಿ, ಮಕ್ಕಳಿಂದ ನಿಮ್ಮಿಬ್ಬರನ್ನು ಒಟ್ಟಿಗೆ ಆಡ್ತಿ ಒಂದಾಗಿ ಬಾಳಿ ಅಂತ ಆಸೆ ಪಟ್ಟನಲ್ಲ. ಈಗ ನಾನೇನು ಚಿಕ್ಕ ಮಗುವಲ್ಲ, ನನಗೂ ಪ್ರಪಂಚ ಜ್ಞಾನ ಏನು ಅಂತ ಚೆನ್ನಾಗಿ ಗೊತ್ತು. ಏನು ಗೊತ್ತು ನಿನಗೆ? ಜನ ನಿಮ್ಮಿಬ್ಬರನ್ನು ರಾಮ ಲಕ್ಷ್ಮಣರು ಅಂತ ಕೊಂಡಾಡ್ತಿದ್ರಲ್ಲೋ, ಯಾಕ್ರೋ ಹೀಗಾದ್ರಿ? ರಾಮ ಲಕ್ಷ್ಮಣ ಎಲ್ಲ ತ್ರೇತಾಯುಗದಲ್ಲಿ ಮಾವ, ಇದು ಕಲಿಯುಗ. ಇಲ್ಲಿರೋರೆಲ್ಲ ರಾವಣರೇ ಹೊರತು ರಾಮ ಯಾರು ಇಲ್ಲ. ಸುಧಾಕರ್, ದೇವರಂತ ಅಣ್ಣನ ಮೇಲೆ ಇಂಥ ಮಾತಾಡ್ತೀಯಲ್ಲ,
ನೀನು ಮನುಷ್ಯನ ಅಲ್ಲ ಮೃಗ ನಾನು ಮೃಗ ಅಂತ ತಿಳಿದ ಮೇಲೂ ಇನ್ನೂ ಇಲ್ಲೇ ಯಾಕೆ ನಿಂತಿದ್ದೀರಾ ನನ್ನ ಸಂಬಂಧ ಕಳ್ಕೊಂಡು ಹೊರಟೋಗ್ಬಾರ್ದ ಹೋಗ್ತೀವಪ್ಪ ಹೋಗ್ತೀವಿ ನೀನು ಇಷ್ಟೊಂದು ಮರ್ಯಾದೆ ಕೊಟ್ಟಮೇಲೆ ಇರೋಕ್ ಸಾಧ್ಯನ ಬನ್ನಿ ಹೋಗೋಣ ರಾಧಾ ನನ್ನ ಮಾತು ಕೇಳಿ ಏನೋ ಬಿಸಿಗಳಿಗೆ ಹೋಗ್ಬೇಡಿ ಹೋಗ್ಬೇಡಿ ದಯವಿಟ್ಟು ನಮ್ಮನ್ನು ತಡಿಬೇಡ ನಾವು ಬರ್ತೀವಿ ಇಲ್ಲ ನಮ್ಗೆ ಕ್ಷಮಿಸ್ಬೇಡಿ ಮೋಹನ್ ಮೋಹನ್ ರಾಧಾ ಮೋಹನ್ ಕೇಳಿ ಈ ಮನೆ ಹೊಸ ದಾಟಬೇಡಿ ಯಾಕೆ ಸುಮ್ಮನೆ ಬಡ್ಕೋತೀಯ ಅವ್ರು ಹೋಗಿ ಬಹಳ ಹೊತ್ತಾಯ್ತು ನಿನ್ನಿಚ್ಛೆ ನನ್ನಿಚ್ಛೆ ಏನ್ ನಡೆಯಲ್ಲ ಎಲ್ಲ ಅವನಿಚ್ಛೆ ನಡೆಯೋದು ಮನೆ ಬಿಟ್ಟು ಹೋದ ಮೇಲೆ ಮನೆ ಬಿಟ್ಟು ಹೋದಂತೆ ಯಾಕೆ ಕೊರಗ್ತೀಯ ಸುಮ್ಮನೆ ಹೋಗಿ ಮಲ್ಕೋ ಅಯ್ಯ ಸುಧಾಕರ ಏನ್ ನಡೀಬೇಕು ಅದು ನಡೀತು ನೀನ್ ಯಾಕೆ ಯೋಚನೆ ಮಾಡ್ತೀಯ ಎಲ್ಲ ಶಿವ ಇದ್ದಾನೆ ನಡಿ ನಡಿ ಅಯ್ಯೋ ದೇವ್ರೆ ಯಾಕಪ್ಪ ನನ್ನ ಎರಡ್ ಕಣ್ಣನ್ನು ಬೇರೆ ಬೇರೆ ಮಾಡಿಬಿಟ್ಟೆ ಅಪ್ಪ ಅದಕ್ಕೆ ಮುಂಚೆ ನನ್ನೇ ಕರ್ಕೋಬಹುದಾಗಿತ್ತಲ್ಲೋ ಭಗವಂತ ನಾನು ಏನಪ್ಪ ನಿನಗಂತ ಅನ್ಯಾಯ ಮಾಡಿದೆ ಅಕ್ಕ ಅಕ್ಕ ಅವರಿಗೆ ಕಷ್ಟ ಶುರುವಾಗೋಯ್ತು ತಮ್ಮ ದೊಡ್ಡ ನೀನ ಮನೆಯಿಂದ ದಾಟಿ ತಳ್ಳಿಬಿಟ್ರು ಯಾಕ ಕಳ್ತಾ ಇದೀಯಾ ನಿನ್ಗೆ ಇನ್ನೂ ಅವ್ರ ಮೇಲೆ ಪ್ರೀತಿ ಇದೆಯಾ ಇಲ್ಲ ಇಲ್ಲ ನನಗೆ ಪ್ರೀತಿ ಇಲ್ಲ ಪ್ರೀತಿ ಇಲ್ಲ 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 ಶಶಿಯಲ್ಲಿ ಬೆಳದಿಂಗಳು ಸೊಗಸು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 ಗಸ
ಸಾಗ ಹೂವಂತೆ ನಗುವಾಗ ಉಯ್ಯಾಲೆಯು ಸಾಕ ಮನಸ್ಸು ಭುವಿಯಲ್ಲಿ ಗಿರಿಯು ಶಶಿಯಲ್ಲಿ ಬೆಳೆದಿಂಗಳು
ಹಾಗೆ ನೀ ಸೇರಿ ಹೋದೆ ಒಲವೆಂದರೆ ನನ್ನೊಡು. ಸುಧಾಕರ, ಆವತ್ತಿನಿಂದ ನಾ ಬಡ್ಕೋತಾನೇ ಇದ್ದೀನಿ. ನನ್ನ ಮಾತು ಕೇಳಿದ್ಯಾ? ನಿಜ ಹೇಳಿದ ಮೇಸ್ತ್ರಿ ನಾ ಒಡೆದು ಓಡಿಸ್ತೆ. ಇವತ್ತು ನೋಡಿ ಏನಾಯ್ತು. ಈ ಕಾಲದಲ್ಲಿ ಯಾರು ನಂಬಕ್ಕೆ ಆಗಲ್ಲವಮ್ಮ. ನಾನಿದ್ದೀನಲ್ಲಯ್ಯ, ನನ್ನ ನಂಬಯ್ಯ. ಸೋದರ ಮಾವ ಅಂತ ರಕ್ತ ಹಂಚ್ಕೊಂಡು ಹುಟ್ಟಿದೀನಿ. ನಿನ್ನ ಏಳಿಗೆಗೋಸ್ಕರ ಸದಾ ಪ್ರಾಣ ಬಿಡಕ್ಕೆ ಸಿದ್ಧವಾಗಿದ್ದೀನಲ್ಲಪ್ಪ. ಏನಾದ್ರು ಹಿಂಗೆ ತಲೆಗೆಲೆ ಕೆಟ್ಟಿದ್ಯೇನೋ? ಇವರು ನೋಕ್ ಚಿಕ್ಕದಾಣಿ ಅಂತ ಕರೀತಾ ಇದೆಯಲ್ಲ, ಇವತ್ತಿಂದ ಇವರು ದೊಡ್ಡದಾಣಿ ಅಂತ ಕರಿಬೇಕು. ದೊಡ್ಡದಾಣಿ ಅವ್ರ ಅಪ್ಪ ಕಟ್ಸಿದ ಹಳೆ ಮನೆ ಹೆಂಗ್ ಚೆಡ್ಸಕ್ ಹೋಗಿದ್ದಾನೆ. ಬಾಸುದಕ್ಕ ಬಾ ಹೋಗೋಣ. ಎಂಥ ಒಗ್ಗಟ್ಟಾಗಿದ್ದ ಕುಟುಂಬ ಒಡೆದೋಯ್ತಲ್ಲಪ್ಪ. ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಯಾಕೆ ಇಷ್ಟು ಬೇಗ ಮರ್ತು ಬಿಟ್ರ? ಯಾಕೆ ದೊಡ್ಡದಣಿ ಈ ಮದುವೆಗೆ ಒಪ್ಕೊಳ್ಳಿಲ್ವಾ? ನನ್ ಸಂತೋಷನೇ ಅವ್ರ ಸಂತೋಷ, ತಮ್ಮನ ಆನಂದನೇ ಅವ್ರ ಆನಂದ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳ. ನಾನು ಅವತ್ತೇನೆ ಹೇಳಿದೆ, ಒಂದೊಂದು ಸಲ ನಮ್ ನಂಬಿಕೆನೆ ತಲ್ಕೆಳಕಾಗ ಹೋಗುತ್ತೆ ಅಂತ. ಈಗ್ಲಾದ್ರೂ ಒಪ್ಕೋತೀರಾ? ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ಫಳಫಳ ಅಂತ ಹೊಳೆಯೋದೆಲ್ಲ ಚಿನ್ನ ಆಗೋಲ್ಲ. ಹಾಗಾದ್ರೆ ನನ್ ಗಂಡ ಒಳ್ಳೆಯವ್ರಲ್ಲ ಅಂತೀಯ? ಈ ಪ್ರಶ್ನೆನ ನಿಮ್ ಎಸ್ಟೇಟ್ ಕೆಲ್ಸಗಾರನ ಕೇಳಿ, ಅವ್ರು ಹೇಳ್ತಾರೆ. ಏನ್ ಹೇಳ್ತಾರೆ? ಎಂಥ ಅಯೋಗ್ಯ ಅಂತ. ನನ್ನೆದ್ರಿಗೆ ನಿಂತ್ಕೊಂಡು ನಮ್ಮವ್ರನ್ನ ಅನ್ನೋಷ್ಟು ಸೊಕ್ಕ ನಿನಗೆ? ತಮ್ಮ ಇಷ್ಟಪಟ್ಟಿರೋ ಹೆಣ್ಣನ್ನೇ ಆಸೆ ಪಡ ಅಣ್ಣನ್ನ ಅಯೋಗ್ಯ ಅನ್ನದೆ ಯೋಗ್ಯ ಅನ್ನೋಕ್ಕಾಗತ್ತ? ನಿಮ್ ಗಂಡ ಎಂಥವ್ರು ಅಂತ ನಿಮ್ಗೇನ್ ಗೊತ್ತು? ಪಾಪ, ಅಣ್ಣ ಒಳ್ಳೆಯವರಾಗಿದ್ರೆ ತಮ್ಮ ಯಾಕೆ ಅವ್ರನ್ನ ದೂರ ಆಡ್ತಿದ್ದ? ನಿಜ ಏನು ಅಂತ ತಿಳ್ಕೋಬೇಕು ಅನ್ನೋ ಆಸೆ ಇದ್ರೆ ಹೋಗ್ ನಿಮ್ ಮೈದನ್ ಕೇಳಿ, ಮಾತಾಡೋ ಶಕ್ತಿ ಇದ್ರೆ ಅವರೇ ಹೇಳ್ತಾರೆ. ಬಾರೆ ಕಮಲಾ. ಆ ವಿಷಯ ಹೇಳೋಕೆ ನನಗ್ ಬಾಯಿ ಬರ್ತಾ ಇಲ್ಲ ಮಾವ. ಮಾಡಬಾರ್ದು ಕೆಲಸ ಮಾಡಿರೋ ನಿನಗೆ ಹೇಳಬಾರ್ದು ವಿಷಯ ಹೇಳೋಕೆ ಏನೋ ಕಷ್ಟ. ನನ್ನ ಎದೆಲ್ಲ ಉರಿತಿರೋ ಬೆಂಕಿನ ನಿಮ್ ಹೃದಯಕ್ಕೆ ಹಚ್ಕೋಬೇಡಿ. ಆ ನೋವನ್ನ ತಡೆಯೋ ಶಕ್ತಿ ನಿಮಗಿಲ್ಲ. ನಿನ್ನಂಥ ಪಾಪಿಷ್ಟನ್ ಸಾಕದ ಪಾಪಕ್ಕೆ ಎಂಥ ನೋವಾದ್ರೂ ತಡ್ಕೊಳ್ಳೇಬೇಕು ಕಣು. ಅದೇನ್ ಹೇಳ್ತೀಯ ಹೇಳ್ಬಿಡು. ನಮ್ಮ ಎಸ್ಟೇಟ್ನಲ್ಲಿ ಮಾಲಾ ಅಂತ ಒಬ್ಳು ಹುಡುಗಿ ಕೆಲಸ ಮಾಡ್ತಿದ್ದಾಳೆ. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ನಾನು ಇಷ್ಟಪಟ್ಟೆ. ಅವಳ ಹತ್ರ ಮಾತಾಡಿ ಅಂತ ಅದ್ಕೇನ್ ಕಳಿಸ್ದೆ, ಅವಳು ಒಪ್ಕೊಂಡ್ಳು. ಆದ್ರೆ ಈ ಮೋಹನ ಆ ಸಂಬಂಧಕ್ಕೆ ಒಪ್ಕೊಳ್ಳಿಲ್ಲ. ಯಾಕೆ ಯಾಕೆ ಹೇಳಿ? ಹುಡುಗಿ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಮಾವ, ಇವನ್ಗೆ ಆ ಹುಡುಗಿ ಮೇಲೆ ಇಷ್ಟ ಇದೆ. ಮಾವ, ಅವನ ಹುಡುಗಿನ ಕೆಣಕಿ ಅವಮಾನ ಮಾಡ್ಕೊಂಡಿದ್ನ ಇಡೀ ಎಸ್ಟೇಟ್ ಅವ್ರು ನೋಡಿದ್ದಾರೆ. ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಮಾವ. ಅದೇ ಅದೇ ರಾಧಾ, ರಾಧಾ ಏನಾಯ್ತು? ಆ ಡಾಕ್ಟರ್ ಕರ್ಕೊಂಡು ಬೇಗ. ರಾಧಾ, ರಾಧಾ ಏನಾಯ್ತು ಡಾಕ್ಟರ್? ನೀನು ಮಾಡಿರೋ ಅನ್ಯಾಯನ ಕೇಳಲಾರ್ದೆ ಅತ್ತಿಗೆ ಈ ಪರಿಸ್ಥಿತಿ ಬಂತು. ಸುಧಾಕರ್ ಶಟ್ ಅಪ್, ನನ್ನ ಹೆಸರೇ ಬೇಡ. ಇವರೊಬ್ಬರೇ ಅಲ್ಲ ಯಜಮಾನ್ರಿ, ನಿಮ್ಮ ಮಾಲನ ವಿಷಯ ಊರುಗೂರೇ ಏನೇನೋ ಹೇಳ್ಕೊಳ್ತಾ ಇದೆ. ಏನ್ ನಡೀತು ಅಂತ ಹೇಳಬಾರ್ದೆ. ಏನ್ ಹೇಳೋದು ಮೇಸ್ತ್ರಿ, ಎಲ್ಲ ವಿಧಿಯ ಆಟ. ಈಗ ನಮ್ಮ ಎಸ್ಟೇಟ್ನಲ್ಲಿ ಮಾಲಾ ಅಂತ ಹೇಳ್ಕೊಂಡಿರುವವಳು ಕಾಂಚನ. ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಜೊತೆಗೆ ಓದ್ತಿದ್ವಿ, ಮನಸಾರ ಪ್ರೀತಿಸ್ತಿದ್ವಿ, ಮದುವೆನೂ ಮಾಡ್ಕೋಬೇಕು ಅಂತಿದ್ವಿ. ಅವಳ ತಂದೆ ಒಪ್ಪಿಗೆ ಇರಲಿಲ್ಲ, ಆದರೆ ಸಮಯ ಮೀರಿತ್ತು, ನಾವು ಮದುವೆ ಮಾಡ್ಕೊಳ್ಳೇಬೇಕಾಗಿತ್ತು. ಅವಳು ಮನೆ ಬಿಟ್ಟು ನನಗೋಸ್ಕರ ಕಾಯ್ಕೊಂಡಿದ್ಲು. ದಯವಿಟ್ಟು ನನ್ನನ್ನು ತಡಿಬೇಡ, ಕಾಂಚನ ಆಪತ್ತು ನಡೆದಾಳೆ. ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ, ನಾನು ಹೋಗಲೇಬೇಕು. ಮೋಹನ್, ಅವಳ ತಂದೆ ವಿಚಾರ ನಿನಗೆ ಗೊತ್ತಿಲ್ಲ. ಅವನೊಬ್ಬ ರಾಕ್ಷಸ, ಅವನ ದೊಡ್ಡ ಮಗಳು ಯಾರನ್ನೋ ಪ್ರೀತಿಸಿದ್ರು ಅಂತ ಅವಳನ್ನೇ ಕೊಂದು ಸಮಾಧಿ ಮಾಡಿದವನು. ನೀನು ಅವನ ಕೈ ಸಿಕ್ಕಿದ್ರೆ ನಿನ್ ಕೊಲೆ ಮಾಡೋಕ್ಕೂ ಹಿಂಜರಿ ಅವನಲ್ಲ. ನನ್ನ ಮಾತು ಕೇಳು, ಆ ಹುಡುಗಿನ ಮರ್ತು ಬಿಡು, ಮರ್ತು ಬಿಡು. ಸಾಧ್ಯವಿಲ್ಲ ಮಾವ, ಸಾಧ್ಯವಿಲ್ಲ.
ಕಾಂಚನ ನನಗೋಸ್ಕರ ಕಾಯ್ಕೊಂಡಿರ್ತಾಳೆ, ನನ್ನ ಮಾತು ನಾನು ಉಳಿಸ್ಕೋಬೇಕು, ಅವಳನ್ನು ಮದುವೆ ಆಗಲೇಬೇಕು. ನಾನು ಬರ್ತೀನಿ. ಏನಪ್ಪ ನನ್ನ ಆದಡಕ್ಕೆ ಬಿಡ್ತೀಯಾ? ಕಣ್ ಕಾಣಿಸುತ್ತಾ ನಿನಗೆ? ಸ್ವಲ್ಪ ನೋಡತ್ಲ ಕಡೆ ಪ್ರವಾಹನ. ನಾನು ಬೇಕಾದಷ್ಟು ಹಣ ಕೊಡ್ತೀನಿ. ನೀನ್ ದುಡ್ಡು ತಗೊಂಡು ಜಾಬ್ಗೆ ಹಾಕೊಂಡು ಪ್ರಾಣ ಬಿಡುವಂತೀಯಾ? ನೋಡ್ ನನ್ಗೆ ಅರ್ಜೆಂಟ್ ಇದೆ, ನಾನು ಹೋಗ್ಲೇಬೇಕು. ಎಲ್ಲಿಗೆ? ಮೇಲಕ್ಕ? ಯಪ್ಪ ನಿನ್ ಕೈ ಮುಗಿತೀನಿ, ಮನೆಗೆ ಹೋಗಿ ಸೇರ್ಕೋ. ನಾನೇ ಅಪ್ಪ ಮರಯ್ಯ, ಒಳ್ಳೆ ಗಿರಾಕಿಗಳೇ ನೀನು. ಬೇಡ ಬೇಡ ಅಂತ ಕೈ ಮುಗಿದು ಬಡ್ಕೊಂಡ್ರು ನನ್ ಮಾತು ಕೇಳ್ದೆ ನೀರಿಗೆ ಹೋಗಿ ಬಿದ್ಬಿಟ್ಟಲ್ಲಯ್ಯ. ಏನೋ ನಿನ್ ಪುಣ್ಯ ಚೆನ್ನಾಗಿತ್ತು, ಕಾವೇರಿ ತಾಯಿ ಕೃಪೆ ಬದುಕೊಂಬಿಟ್ಟೆ. ಅಂದ್ರೆ ನೀ ನನ್ನ ನಿನ್ ಉಪಕಾರ ನಾನು ಎಂದೂ ಮರೆಯೋದಿಲ್ಲ. ನಾನ್ ಬರ್ತೀನಿ. ಏ ಮಲ್ಕೋ ಮಲ್ಕೋ, ನಮ್ ವೈದ್ಯರು ನಿನ್ಗೆ ವಿಶ್ರಾಂತಿ ಬೇಕಂತ ಹೇಳಿದ್ದಾರೆ. ನಿನ್ನೆಯಿಂದ ನಿನ್ಗೆ ಜ್ಞಾನನೇ ಇರ್ಲಿಲ್ಲ ಕಣಯ್ಯ. ನಿನ್ನೆಯಿಂದ? ಅಯ್ಯೋ ನಾನು ಹೋಗ್ಲೇಬೇಕು. ಏ ನನ್ ಮಾತು. ಓ ಒಳ್ಳೆ ಗಿರಾಕಿ ಸಿಗ್ನಲ್ಲಪ್ಪ ನಮ್ಗೆ. ಯಾರ್ ನೀನ್? ನಾನು ಮೋಹನ್ ಅಂತ. ನನ್ನ ಮಗಳ ಸಾವು ಕಾರಣ ನೀನೇನಾ? ಸಾವು? ಏನ್ ಹೇಳ್ತಿದ್ರಿ ನೀವು? ಯಾರ ಸಾವು? ನಿನ್ನಿಂದಲೇ ನನ್ನ ಮಗಳು ರೈಲಿಗೆ ತಲೆ ಕೊಟ್ಟು ಸತ್ತಿತ್ತು. ಇಲ್ಲ, ಸಾಧ್ಯವಿಲ್ಲ. ನಾನಿದ ನಂಬಲ್ಲ. ಮಗಳನ್ನ ಕಳ್ಕೊಂಡ್ತಂದೆ ನಾನು ಹೇಳ್ತಾ ಇದ್ದೀನಿ, ಆದ್ರೂ ನಂಬಲ್ವಾ? ಇಲ್ಲ ಇಲ್ಲ. ನಿಂಗ ಏನ್ ದಣಿ? ಕಾಂಚನ ಹೋದ ಜಾಗಕ್ಕೆ ಇವನ್ನು ಕಳಿಸ್ಬಿಡು. ಸರಿ ದಣಿ.
ನೋಡಿ, ನೀವು ನಂಬಿ ಬಿಡಿ, ಕಾಂಚನ ಅನ್ನ ಹುಡುಗಿ ರೈಲಿ ಸಿಕ್ಕ ಸತ್ತಿರೋ ನಿಜ. ತಂದೆನೇ ಡೆಡ್ ಬಾಡಿ ತಗೊಂಡು ಹೋಗಿದ್ದಾರೆ. ನಿಮ್ಗೆ ಇನ್ನೂ ನಂಬಿಕೆ ಬರಲಿಲ್ಲ ಅಂದ್ರೆ ಬೇಕಾದ್ರೆ ನೀವೇ ಅವ್ರ ಮನೆಗೆ ಹೋಗಿ ವಿಚಾರ ಮಾಡಿ. ಹುಚ್ಚಪ್ಪ, ಏನಯ್ಯ ಎಲ್ಲೋಗಿದ್ದೆ? ಯಾಕಯ್ಯ, ಯಾಕೆ ಕಳ್ತಾ ಇದ್ಯಾ? ಏನಾಯ್ತು ನಿನಗೆ? ಇದು ನೀನು ಯಾಕೆ ನನ್ನನ್ನು ಉಳಿಸ್ತೆ, ಯಾಕೆ ನನ್ನನ್ನು ಉಳಿಸ್ತೆ? ನನ್ನ ಪ್ರವಾಹದಲ್ಲೇ ಕೊಚ್ಚಿಕೊಂಡು ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಾನು ಯಾರನ್ನು ಪ್ರೀತಿಸಿದ್ನೋ ಅವಳೇ ಇಲ್ಲ ಅಂದಮೇಲೆ ನಾನು ಯಾಕೆ ಬದುಕಿರ್ಬೇಕು, ಯಾಕೆ ಬದುಕಿರ್ಬೇಕು? ಅವಳು ನನ್ನನ್ನೇ ನಂಬ್ಕೊಂಡಿದ್ಳು. ನಾನು ಅವಳಿಗೆ ಮಾತು ಕೊಟ್ಟಿದ್ದೆ ಬರ್ತೀನಿ ಅಂತ, ಇಲ್ಲಿ ಬಂದು ನೋಡ್ತೀನಿ ಅವಳು ಸತ್ತೋಗಿದ್ದಾಳೆ, ಏನ್ ನಡೀತು ಅಂತ ಸರಿಯಾಗಿ ಹೇಳೋರು ಯಾರೂ ಇಲ್ಲ. ಅವಳು ಅವಳು ತಾಯಿ ಆಗೋಳಿದ್ಳು, ತಾಯಿ ಆಗೋಳಿದ್ಳು. ನಾನು ಇದನ್ನು ಯಾರಿಗೂ ಹೇಳೋಕ್ಕೂ ಆಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ? ಹುಟ್ಟು ಸಾವು ನಮ್ ಕೈಲಿಲ್ಲಪ್ಪ, ಎಲ್ಲ ದೇವರಿಚ್ಛೆ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ, ಬಾ ಹೋಗೋಣ ಬಾಪ. ಆಳ್ಬೇಡಪ್ಪ, ಧೈರ್ಯ ತಗೋ, ಬಾ ಹೋಗೋಣ. ನನ್ನಿಂದ ಅಣ್ಣನ್ನು ಕಳ್ಕೊಂಡು ಅನಾಥಳಾಗಿದ್ದ ರಾಧಾಗೆ ನಾನೇ ಸಹಾಯ ಮಾಡ್ತಿದ್ದೆ. ಅದನ್ನು ಜನ ಅಪಾರ್ಥವಾಗಿ ತಿಳ್ಕೊಂಡು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಕೋತಿದ್ರು. ನಾನು ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಒಂದು ದಿನ ಬರಬಾರ್ದ, ಯಾವನೋ ಬಂದು ನಮ್ಮ ಹಿತ್ಲಿ ಗಿಡದಂತ ತಿನ್ಬೇಕಾದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಇಂತ ಮಾತಾಡಿದ್ರೆ ನಿಮ್ ನಾಲ್ಗೆಗೂ ಹುಳ ಬೀಳುತ್ತೆ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಹೋಗಿ ಇಲ್ಲಿಂದ. ಹೋಗಕ್ಕೆಲ್ಲ ಚಿನ್ನ ಬಂದಿರೋದು.
ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ. ಇತ್ತಪ್ಪಣ್ಣನು ನನ್ ಬಿಟ್ಟು ಹೊರಟೋದ. ನನ್ಗಿನ್ ಯಾರಿದ್ದಾರೆ? ಯಾರಿದ್ದಾರೆ? ನಾನಿದ್ದೀನಿ. ಇದು ನಡೆದದ್ದು. ಕಾಂಚನ ಸತ್ತೋಗಿದ್ದಾಳೆ ಅಂತ ನಂಗೆ ತಿಳಿದಾಗ ನಾನು ಹುಚ್ಚಿನಂತಾದೆ. ಆಗ ರಾಮಯ್ಯ ನನ್ನನ್ನು ಉಳಿಸ್ದ. ಆದ್ರೆ ತನ್ನ ಪ್ರಾಣ ಕಳ್ಕೊಂಡ. ರಾಧಾಳ ಕೈ ಹಿಡಿದು ಅವಳಿಗೆ ಆಧಾರವಾಗಿ ನಿಲ್ಲೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಅವಳನ್ನು ಮದುವೆ ಆದೆ. ಈಗ ಕಾಂಚನ ಇಲ್ಲಿ ಮಾಲಾಗಿ ಬಂದಿದ್ದಾಳೆ. ಅವಳಿಗೆ ನಿಜಾಂಶ ತಿಳಿಸೋಣ ಅಂತಾನೆ ನಾನು ಅವಳ ಮನೆಗೆ ಹೋಗಿತ್ತು. ಬೇರೇನು ಕಾರಣವಿಲ್ಲ. ದೇವರಂತ ನಿಮ್ಮನ್ನು ಅನುಮಾನಿಸಿದೆ. ನನ್ನ ಕ್ಷಮಿಸ್ತೀರಾ? ನಾನು ನಿಮ್ಮನ್ನು ತಪ್ಪು ತಿಳ್ಕೊಂಡು ನಿಮ್ಮ ಸಂಸಾರನೇ ಅಲ್ಲೋಲ ಕಲ್ಲೋಲ ಮಾಡಿದಳು. ಮುಂದಿನ್ನು ಏನೇನು ಮಾಡ್ತಾಳೋ ಏನೋ. ಇದಕ್ಕೆಲ್ಲ ಒಂದೇ ದಾರಿ. ನೀವ ಮತ್ತೆ ಯಾಕೆ ಬಂದ್ರಿ? ಬರ್ತಿರ್ಲಿಲ್ಲ ಕಾಂಚನ, ಆದರೆ ವಿಧಿ ಇಲ್ಲದೆ ಬಂದೆ. ನೀನು ಇಲ್ಲಿಗೆ ಬಂದು ನಾನು ಮನೆಯಿಂದ ಹೊರಗೆ ಬರೋ ಹಾಗೆ ಮಾಡಿದೆ. ನನ್ನ ತಮ್ಮನಿಂದ ದೂರ ಮಾಡಿದೆ. ನನ್ನ ಹೆಂಡತಿನೇ ನನ್ನನ್ನು ಅನುಮಾನಿಸೋ ಹಾಗೆ ಮಾಡಿದೆ. ನಾಲ್ಕು ಜನರ ಮುಂದೆ ನನ್ನ ತಲೆ ತಗ್ಸೋ ಹಾಗೆ ಮಾಡಿದೆ. ಇನ್ನು ಎಷ್ಟು ದಿವಸ ನನ್ನನ್ನು ಹಿಂಸಿಸಬೇಕು ಅಂತಿದ್ಯಾ? ನನ್ನ ಹೃದಯದಲ್ಲಿ ಉರಿತಿರೋ ಕಿಚ್ಚ ಆರೋವರೆಗೂ. ಕಾಂಚನ, ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ? ಇಲ್ಲ, ಈಗ ನಿಮ್ಮನ್ನು ಸರಿಯಾಗಿ ತಿಳ್ಕೊಂಡಿದ್ದೀನಿ. ನೀವೆಂಥ ವಂಚಕರು ಅಂತ. ನನ್ನನ್ನು ಪ್ರೀತಿಸೋ ನಾಟಕ ಆಡಿ ನನ್ನ ಬಾಳಿಗೆ ಬೆಂಕಿ ಹಚ್ಚಿದ್ರಿ. ನಮ್ಮ ತಂದೆ ಮಾತು ಕೇಳದೆ ನನ್ನನ್ನೇ ನಿಮ್ಗೆ ಅರ್ಪಿಸ್ಕೊಂಡೆ. ಆದ್ರೆ ನೀವು ನನಗೆ ಮೋಸ ಮಾಡಿದ್ರಿ. ನಿಮ್ಮ ವಂಚನೆ ಸುಳಿಲು ಸಿಕ್ಕಿ ಸತ್ತು ಸತ್ತು ಬದುಕಿದ್ದೀನಿ. ನನ್ನ ಬಾಳು ಶೂನ್ಯ ಆದಾಗೆ ನಿಮ್ಮ ಬಾಳು ಶೂನ್ಯ ಆಗ್ಬೇಕು. ನಿಮ್ ಸಂಸಾರ ನರಕ ಆಗ್ಬೇಕು. ನಿಮ್ಮನ್ನ ನೋಡಿ ಜನ ನಗಬೇಕು. ಅವಮಾನ ತಾಳ್ಲಾರ್ದೆ ನೀವು ಹುಚ್ಚರಾಗ್ಬೇಕು. ಯಾಕೊತ್ತಾ? ಮದುವೆಯಾಗಿ ಒಂದು ಮಗು ಇದ್ರೂ ಕೂಡ ನನ್ನನ್ನು ಮರಳು ಮಾಡಿದ ರಾಕ್ಷಸರು. ಪ್ರೀತಿ ಬೆಲೆ ತಿಳಿದೆ. ನಿಮ್ಮ ಮಗು ನನ್ನ ಹೊಟ್ಟೆನಲ್ಲಿ ಬೆಳೀತಿರೋ ವಿಷಯ ಗೊತ್ತಿದ್ರೂ ಕೂಡ ಬರ್ದೇ ದ್ರೋಹ ಮಾಡಿದ ಪಿಶಾಚಿಗಳನ್ನ ಕಾಂಚನ ನಂಬಿಸಿ ಕತ್ತುಕುಯ್ಯೋ ಅಂತ ಚಂಡಾಳ್ರು ನೀವು. ಪಾಪ ಸುಧಾಕರ, 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 ಏನಾಯ್ತು ಅಮ್ಮ? ಯಾಕೆ ಕೂಡ ಬರ್ತಾ ಇದೀಯಾ? ಏನಂತ ಹೇಳಿ ಹೇಳಕ್ ನಾಲ್ಗೆಗೆ ನಾಚಿ ಆಗ್ತಿದ್ರು. ನಿಮ್ಮ ಅಣ್ಣ ಎಂತ ಕೆಲಸ ಮಾಡ್ಬಿಟ್ಟಂತ? ಏನ್ ಮಾಡ್ತಾ? ಆ ಮಾಲ ನಡ್ಕೊಂಡ್ಬಿಟ್ಟ ಕಣಯ್ಯ. ಅವಳು ಕಾಲು ಹಿಡ್ಕೊಂಡು ಕೇಳ್ಕೊತಾ ಇದ್ದಾಳೆ, ನಾನು ನಿಮ್ಮ ತಮ್ಮನ ಪ್ರೀತಿಸ್ತಾ ಇದ್ದೀನಿ. ನಮ್ಮಿಬ್ಬರಿಗೂ ಮದುವೆ ಮಾಡಿದ್ದ ಆಶೀರ್ವಾದ ಮಾಡ್ಬೇಕಾದವ್ರು ನೀವು. ನೀವು ಈ ತರ ಮಾಡಬಾರ್ದು ಅಂತ ಅಂಗಲಾಚಿದ್ದು ಕಣಯ್ಯ. ಅವಳನ್ನ ಅದೇ ಪಾಡ ಕೊಟ್ಟೋದ. ಊರಿನ ಜನನೇ ಸೇರ್ಬಿಡ್ತಯ್ಯ. ಆ ಅವಮಾನ ನೋಡಿ ಸಹಿಸಲಾರ್ದೆ ಓಡ್ ಬಂದೆಪ್ಪ ನಿನ್ನ ಹತ್ರ ಹೇಳಕ್ಕೆ. ಈಗ ಅವನಲ್ಲಿ ನಾನು ಎಷ್ಟೆಡ್ ಕಡೆ ಹೋಗ್ತಾ ಇದ್ದ? ಇವತ್ತು ಅವನ ಜೀವ ಸಹಿತ ಬಿಡಲ್ಲ. ಅಯ್ಯೋ ಪಾಪಿ, ಇಷ್ಟು ದಿವಸ ಹೊಗೆ ಎದುರಿಸ್ತಿದ್ದ,
ಬೆಂಕಿನೇ ಹಾಕ್ಬಿಟ್ಟಲ್ಲಪ್ಪ. ಏನಮ್ಮ ನೀನ್ ಹೇಳ್ತಿರೋದು? ನಾನು ಹೇಳ್ತಾ ಇರೋದಲ್ಲ ಬಾವ, ಅವರೇ ಹೇಳಿದ್ದು. ಆ ಕಾಂಚನಾನೇ ಮಾಲ ಅಂತ ಹೇಳ್ಕೊಂಡು ಇಲ್ಲಿ ಬಂದಿರೋದು. ನಮ್ ಸುಧಾಕರ್ನ ತಲೆ ಕೆಡಿಸಿ ಅವ್ರ ಮೇಲೆ ದ್ವೇಷ ತರೋ ಹಾಗೆ ಮಾಡಿರೋದು ಅವಳೆ. ಮಾವ, ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಎಂತ ಹೆಣ್ಣವಳು, ತುಂಬಿದ ಹಾಲನ್ನ ಪಡಕ್ಕೆ ವಿಷ ಧರಿಸ್ಬಿಟ್ಲೆ. ಅಯ್ಯೋ ದೇವ್ರೇ, ಎಂತೆಂತ ಅನಾಹುತಗಳು ಕಾದಿದ್ಯೋ. ಅಮ್ಮ, ಕಾಂಚನ, ಕಾಂಚನ, ಈ ಮುದುಕನ ಜ್ಞಾಪಕ ಇದೆಯಾ ಅಮ್ಮ ನಿನಗೆ? ಯಾಕಿಲ್ಲ, ನನ್ನ ಬಾಳಿಗೆ ಸಿಡ್ಲು ಬಡಿ ಅಂತ ವಿಷಯನ ನೀವ್ ತಾನೇ ಹೇಳಿದ್ದು? ನಿಜ, ನಾನೇ ಆ ಪಾಪದ ಕೆಲಸ ಮಾಡಿದ್ದು. ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ನೀನ್ ಸುಖವಾಗಿರ್ಲಿ ಅಂತ ನಾನು ಹಾಗೆ ಹೇಳ್ದೆ ಅಮ್ಮ. ಗರ್ಭದಲ್ಲಿ ಪಾಪದ ಮಗುನ ಇಟ್ಕೊಂಡಿದ್ದೆ ನಾನು, ಇನ್ನೊಂದ್ ಮದುವೆ ಮಾಡ್ಕೊಳ್ಳೋದಾ? ಅಯ್ಯೋ ದೇವ್ರೇ, ಈ ವಿಷಯ ನಂಗೆ ಗೊತ್ತಿಲ್ಲ ತಾಯಿ. ನಿಮ್ ತಂದೆ ಎಂಥ ಕಟ್ಕ ಅನ್ನೋ ವಿಷಯ ನಂಗೆ ಗೊತ್ತು. ಯಾರನ್ನೂ ಪ್ರೀತಿಸಿದ್ರು ಅಂತ ಸ್ವಂತ ಮಗಳನ್ನೇ ಕೊಂದು ಕೊಲೆಗಾರ. ನಿನ್ನ ಮದುವೆ ಆದ್ರೆ ಅವನ್ ನಿಮ್ಮಿಬ್ಬರನ್ನ ಉಳಿಸೋಲ್ಲ ಅನ್ನೋ ಭಯಕ್ಕೆ ನೀನು ಬಂದಾಗ ಅವನಿಗೆ ಮದುವೆ ಆಗಿದೆ ಅಂತ ನಾನು ಸುಳ್ಳು ಹೇಳಿದೆ. ಸುಳ್ಳು ಹೇಳಿದ್ರ? ಮೋಹನನ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿದ್ರ? ಹೌದಮ್ಮ. ನಾನೆಂತ ತಪ್ಪ ಕೆಲಸ ಮಾಡ್ಬಿಟ್ಟೆ ರಾಧ? ನನ್ ಪಾಪಿ, ನನ್ ಪಾಪಿ, ನನ್ ಪಾಪಿ. ಅಮ್ಮ ಆ ಸರ್ವೇಶಪ್ಪ ಸಿಗ್ದೇವಿಗಳಿಗೆ ಏನೇನು ಹೇಳಿ ತಲೆ ಕೆಡಿಸ್ಬಿಟ್ಟ. ಸಿಗ್ದೇವಿಗಳು ಪಿಸ್ತೂಲ್ ಇಟ್ಕೊಂಡು ದೊಡ್ಡ ನೀರು ಹುಡ್ಕೊಂಡು ಹೋದ್ರು. ಹೇಯ್, ನೀನ್ ಎಲ್ಲಿದ್ದೀಯಾ? ಇವತ್ತು ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಸುಧಾಕರ್, ದುಡುಕ್ ಬೇಡ, ನನ್ನ ಮಾತು ಕೇಳು. ಶಡ, ನಿನ್ನಂತ ದ್ರೋಹಿ ಈ ಪ್ರಪಂಚದಲ್ಲೇ ಇರ್ಕೂಡ್ದು.
ಸುಧಾಕರ್ ಮಾಮ ನೀನ ಮಾಮ ಅಲ್ಲ ನಿಮ್ಮ ಪಾದಿನ ಯಾಮ ನೀವಿಬ್ರು ಒಂದ್ ಹೆಣ್ಣುಗೋಸ್ಕರ ಕಿತ್ತಾಡ್ತೋ ಇರೋದನ್ನ ಇಡೀ ಎಷ್ಟೇ ಜನ ನೋಡಿದೆ ಅದಕ್ಕೆ ನಿನ್ನ ಬಂದು ಆ ಅಪವಾದನ ಮೋಹನ್ ಮೇಲೆ ಹಾಕಿ ಅವನ ಜೈಲಿಗೆ ಕಳಿಸ್ಬೇಕು ಅಂತಿದ್ದೀನೋ ಅಣ್ಣ ತಮ್ಮಂದ್ರ ವಿಶ್ವಾಸದ ನಡುವೆ ವಿಷ ಧರಿಸಿದ ಶಕುನಿ ನೀನು ಆ ಶಕುನಿ ಒಪ್ಪ ದಡ್ಡ ರಾಜ್ಯ ಆಳದನೆ ಸತ್ತೋದ ನನ್ನ ನಾಯಿಗಿಂತಲೂ ಕೀಳಾಗಿ ಈ ಆಳಿಸಿ ಅವಮಾನ ಮಾಡಿದ್ರಲ್ಲ ನಿಮ್ಮನ್ನೆಲ್ಲ ಕೊಂದು ಎಷ್ಟೇ ತೋನರಾಗಿ ನಾನು ಆಳು ತೋರಿಸ್ತೀನ್ರೋ ಅಣ್ಣ ಸಂಬಂಧರಿಗೆ ತಂದಾಕ್ಬಿಟ್ರಲ್ಲ ಕಾವಿ ಹಾಕವನ ಕಾವಿ ನಿನ್ನಂತ ಕಳ್ಳರೆಲ್ಲ ಕಾವಿ ಹಾಕೋ ಹೊತ್ತಿಗೆ ನಿಜವಾಗಿ ಕಾವಿ ಹಾಕಿರೋ ಸ್ವಾಮಿಗಳಿಗೆಲ್ಲ ಕೆಟ್ಟ ಹೆಸರು ಬಂದಿರೋದು ಸಾಹೇಬ್ರೇ ಮೊದಲು ಈ ಕಾವಿ ಬಟ್ಟೆ ತೆಗೆಸಿ ಜೈಲು ಬಟ್ಟೆ ಕೊಡಿಸಿ 420 ನಂಬರ್ ಹಾಕ್ಸಿ ಜೈಲು ಒಳಗೆ ಭದ್ರವಾಗಿ ಇರಿಸಿ ಇವನು ಹಳೆ ಕಳ್ಳ ಹೊಸ ಬೀಗ ಹಾಕಿ ನನ್ನ ಮಗನ ಮೇಲೆ ನಂಬಿಕೆ ಇಲ್ಲ ಮೊದಲು ಹಾಕಿಲ್ಲ ನನ್ನ ಮಗನಿಗೆ ಮೋಹನ್ ನಿಮ್ಮನ್ನ ಅಪಹರಣ ಮಾಡಿಕೊಂಡು ನಾನ್ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಿಮ್ಮ ಹತ್ರ ಕ್ಷಮೆ ಕೇಳೋ ಯೋಗ್ಯತೆ ಕೂಡ ನನಗಿಲ್ಲ ದಯವಿಟ್ಟು ನನ್ನ ಕಾಂಚನ ಇದರಲ್ಲಿ ನಿಂದೇನು ತಪ್ಪಿಲ್ಲ ಸಮಯ ಸಂದರ್ಭ ನಿನ್ನಿಂದ ಹಾಗೆ ಮಾಡಿಸ್ತು ನನಗೆ ನಿಮ್ಮಲ್ಲಿ ಯಾವ ಕೋಪನೂ ಇಲ್ಲ ಅದಕ್ಕೆ ದೇವ್ರಂತ ನಮ್ಮ ಅಣ್ಣನ ಮೇಲೆ ಕೈ ಮಾಡಿದೆ ನೀವೆಲ್ಲ ನನ್ನನ್ನು ಕ್ಷಮಿಸ್ತೀರಾ ಅದೆಲ್ಲ ಮರ್ತಿಬಿಡಪ್ಪ ಅಣ್ಣ ಭಗವಂತ ಆಗಲಿದ್ದ ಎರಡು ಕಣ್ಣನ್ನ ಮತ್ತೆ ನನಗೆ ಕೊಟ್ಟು ಬಿಟ್ಟೇನೋ ಮೋಹನ ಸುಧಾಕರ ಮೋಹನ ಸುಧಾಕರ